This program is brought to you by Yamuna Asha City Premium Gated Community. Powered by Amrit Noni Arogyada Bharavase Nippon Paint. Co-sponsored by Biru Air Kudla Sun Premium Refined Sunflower Oil Santosh 2-Star Boiled Rice Bhadravati Shashi Soap Shashi Dalli Kodaya Matelli Abaran Timeless Jewelry Bangalore Aruna Masala Taste and Trust since 1980 Bhargav Enterprises The Raymond Shop Love Mark Beauty Soap, Calci Bright Toothpaste and Toothbrush, Manasa Water Park, Pilikula, McCoy, A Promise of Happiness, Hoysala, A Luxury Eco Resort, Hassan, Supportive Partner, Dance Star Studio, Adyar, Mangalore. Dance Warrior. Ready, 1, 2, 3, step, full hearty, stylish, look, and only, Dance Warriors. தேங்க் யூ ஸோ மச். எங்கத்து இன்றைக்கி அஞ்சு நாள் ஸ்டெப் மாதிரி பாடுவேன் அஞ்சு மாதிரி இன்னும் இந்த தரப்பட்ட கிராண்ட் ஃபினாலிட்டு தேவர் எத்தாடா அஞ்சு டான்ஸ் மாதம் மல்புகா. ஸோ ஷோ தோந்த பிரச்சனை மாத்திரங்களா நமஸ்கார். ஐ மீன் டு சே மாதா அண்ணன் நக்களுக்கு, அக்கா நக்களுக்கு, அம்மா நக்களுக்கு, ஆண்டி நக்களுக்கு, அங்கு நக்களுக்கு, அஜ்ஜன் நக்களுக்கு, அஜ்ஜன் நக்களுக்கு, துளப்ப நக்களுக்கு, துளம நக்களுக்கு, சிக்கப்ப நக்களுக்கு, சிக்கப்ப நக்களுக்கு, மல் நக்களுக்கு, எல்லா நக்களுக்கு, இல்ல நக்களுக்கு, பரிதல நக்களுக்கு, இல்லாடு நாய் பூச்ச மத சாங்க நினச்சினோ இது ஜாஸ்தின்னு. ஸோ அகலேக்கலாம் நமஸ்கார் அண்ட் வெல்கம் டு யுவர் ஃபேவரட் ஷோ தட் இஸ் Yamuna Asha City Dance Warrior Season 2 powered by Nippon Paints and Amrit Noni Namma TV ee ond adbhutavagiruvanta vedikeyanna nirmana maadide onde ond uddesha yenu antandre namma Karavali Karnataka dalli iruvanta talents galenide adike avarge ondu adbhutavagiruvanta vedikeyanna needbeku anuvantadu dodda kanasu namma TV adu. So hagagi variety agiruvanta karyakramagalu namma TV alli nimage sigta irutte. So namma uddesha onde dance jothe manoranjane. ಸೋ ಪಕ್ಕಾ ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದಾಗಿರುವಂತಹ ಒಂದು ರಿಯಾಲಿಟಿ ಶೋ ದಟ್ ಈಸ್ ಡ್ಯಾನ್ಸ್ ವಾರಿಯರ್ ಸೀಸನ್ 2. ನಾವಿರುವಂಥದ್ದು ಇವಾಗ ಸೆಮಿಫೈನಲ್ಸ್ ಸ್ಟೇಜಲ್ಲಿ, ಎರಡನೆಯ ಎಪಿಸೋಡ್ ಆಫ್ ಸೆಮಿಫೈನಲ್ಸ್. ಸೊ ಮೊದಲ ಎಪಿಸೋಡಲ್ಲಿ ತುಂಬಾ ಅದ್ಭುತವಾಗಿರುವಂಥ ಡ್ಯಾನ್ಸ್ ಎಲ್ಲ ನೋಡಾಯಿತು. ಆ್ಯಂಡ್ ಇವಾಗ ಎರಡನೇ ಎಪಿಸೋಡಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸಸ್ ಇರುತ್ತೆ ಆ್ಯಂಡ್ ಅವರು ನಿಜವಾಗಲೂ ಡಿಸರ್ವಿಂಗ್ ಫೈನಲಿಸ್ಟ್ ಆಗ್ತಾರಾ ಅಂತ ಡಿಸೈಡ್ ಮಾಡುವಂಥದ್ದು ಅವರು ಮಾಡುವಂತಹ ಇವತ್ತಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾತ್ರ. ಸೊ ಹಿಂದೆ ಅವ್ರು ಏನೆಲ್ಲ ಮಾಡಿದ್ದಾರೆ ದಟ್ ವಿಲ್ ನಾಟ್ ಬಿ ಕೌಂಟೆಡ್ ಅಟ್ ಆಲ್. ಸೊ ಇವತ್ತು ಏನು ಮಾಡಿದ್ದಾರೆ ಈ ರೌಂಡಲ್ಲಿ ಏನು ಮಾಡಿದ್ದಾರೆ ಅದಷ್ಟೇ ಅವರಿಗೆ ಗ್ರ್ಯಾಂಡ್ ಫಿನಾಲೆಯ ಟಿಕೆಟನ್ನು ಕೊಡೋ ಅಂಥದ್ದು. ಆ್ಯಂಡ್ ಇಲ್ಲಿರೋವಂತಹ ಒಂದೇ ಒಂದು ಕಂಡೀಷನ್ ಏನು ಅಂತಂದರೆ ಎಲ್ಲ ತಂಡದವರು ಇಲ್ಲಿ ತನಕ ಏನು ಮಾಡಿದ್ದಾರೆ, ಯಾವ ಫಾರ್ಮ್ ಮಾಡಿದ್ದಾರೆ ಅದನ್ನು ಬಿಟ್ಟು ಹೊಸ ಫಾರ್ಮನ್ನು ಅವ್ರು ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಏನು ತೂಗಿ ಎಳೆಯೋದೆಲ್ಲ ನಮ್ಮ ಕೆಲಸ ಅಲ್ಲ, ನಾವು ಓನ್ಲಿ ಬನ್ನಿ 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 ಅಂತ ಇಂಟ್ರಡಕ್ಷನ್ ಕೊಡೋದಷ್ಟೇ. ಆ್ಯಂಡ್ ಆ ಕೆಲಸ ಮಾಡೋದಕ್ಕೆ ನಮ್ಮ ಜೊತೆ ಜಡ್ಜಸ್ ಇದ್ದಾರೆ, ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಈ ಶೋ ಕೆನ್ ನಾಟ್ ಬಿ ಕಂಪ್ಲೀಟೆಡ್ ಆರ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ವಿದೌಟ್ ದಿಸ್ ಜಡ್ಜ್. ದ್ಯಾಟ್ ಈಸ್ ನಾನ್ ಅದು ದ್ಯಾನ್ ನಮ್ಮ ಟಿ ವಿಯ ರೆಗ್ಯುಲರ್ ಆಗಿ ನಮ್ಮ ಒಂದು ಮನೆಯ ಗೆಸ್ಟ್ ಅಲ್ಲ ಇವಾಗ ಮನೆಯವರೇ ಆಗಿದ್ದಾರೆ. ದ್ಯಾಟ್ ಈಸ್ ನಾನ್ ಅದು ದ್ಯಾನ್ ಸೂರಜ್ ಸಲೀಲ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇರ್ಲ ರೆಗ್ಯುಲರ್ ಕಸ್ಟಮರ್ ಆಫ್ ನಮ್ಮ ಟಿ. ಸೊ ಇದು ಇರ್ಲ್ಯಾಂಡ್ ಪೋಡನ ಇಂಜನ್ ಉಪ್ಪುಗಾನ ಅಂದಂದ್ ಇಂಜನ್ ಉಪ್ಪುಗಾನ ಇಂಜನ್ ಉಪ್ಪುಗಾ ಅದೇ ಅದೇ ಬೋರ್ಡನ್ನ ತಿಕ್ಕೊಂಡಿದ್ರೆ ನಮ್ಮ ಉಪ್ಪು ನಿಡ್ದೇ ಇರೋಣ ಎರಡೆ ಪರ್ಫಾರ್ಮೆನ್ಸ್. ಓಕೆ ಸರ್, ಬಲ್ಲೆ ಫಸ್ಟ್ ರೌಂಡ್ ಫಸ್ಟ್ ಎಪಿಸೋಡ್ ಎಡ್ಡೆತ್ತೆ. ಸೊ ಸೆಕೆಂಡ್ ಎಪಿಸೋಡ್ ಗೆಲ್ಲ ಕೀ ಪಾಯಿಂಟ್ಸ್ ಕೊರ್ಪಾರೆ ಕಂಟೆಸ್ಟೆಂಟ್ಗಳಿಗೆ? ಅಜ್ಜಿ ಫಸ್ಟ್ ರೌಂಡ್ ಅಕ್ಕ ಟ್ರೈ ಮಂದರೆ ಸೆಕೆಂಡ್ ರೌಂಡ್ ಐದ್ಲ ಗುಡ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ದಂದಲ್ಲ ಅದೇ. ಥ್ಯಾಂಕ್ ಯು ಸೋ ಮಚ್ ಅಂಜನೆ ನನ್ನರಾಟ ಜೋಜಸುಲರು ಆ್ಯಂಡ್ ಇತ್ತೆ ಆ್ಯಂಡ್ ವೆಲ್ಕಮ್ ಅಂತಂದಲ್ಲೇ ನಮ್ಮ ಜಡ್ಜ್ ಸೀಟೆಡ್ ಮೇಲೆ ಇದ್ದರೆ ನಾನು ಒಂದು ರೀತಿದ ವೈಬ್ ಉಪ್ಪುಣು ಬಿಕಾಸ್ ಡ್ಯಾನ್ಸ್ ಫಂಡನೇ ಅರ್ನ ಪಾಸಿಟಿವ್ ವೈಬ್ ಅಂತ ಬರೋಲ್ಲ. ದಟ್ ಇಸ್ ನಾನು ಅದು ದ್ಯಾನ್ ಕಿಶೋರ್ ಅಮನ್ ಶೆಟ್ಟಿ, ವೆಲ್ಕಮ್ ಟು ದ ಶೋ. ಎಸ್, ಆಲ್ ದ ಬೆಸ್ಟ್ ಸರ್. ಇನ್ನಿದ್ದ ಶೋ ಭಾರಿ ಎಡ್ಡಾದು ಪಡಿ ಇನ್ನಿದ್ದ ಎಪಿಸೋಡ್ ಇರಗೆ ಫುಲ್ 10 out of 10 ಮಾರ್ಕ್ ಕೊರ್ಪುನ ಅಂಚಿನ ಪರ್ಫಾರ್ಮೆನ್ಸ್ ಬರ್ಬಲೇ ಕಾವಾಡು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ರಾಕ್ ಸರ್, ಇರಗ್ಲೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಅಂಜನೆ ಈ ಪರ್ಫಾರ್ಮೆನ್ಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅಂತ ಗೊತ್ತಿ, ಬಟ್ ಜಡ್ಜಸ್ ಸೀಟೆಡ್ ಸೆಂಟರ್ ಇಲ್ಲಾರೆ ಡೆಫಿನೆಟ್ಲಿ ಅಂಜ ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಅದು ಬರಲ್ಲ ಯಾವು. ಸೊ ದರ್ ಇಸ್ ನಾನ್ ಅದು ದ್ಯಾನ್ ನಮ್ಮ ಊರ್ದ ನಮ್ಮ ನೀರ್ದ ಇಲ್ಲ ಬರೀತ ನಿರಕರಿತ. ಬಟ್ ಸದ್ಯಕ್ಕೆ ಕನ್ನಡ ಸೀರಿಯಲ್ ಮಾತ್ರ ಮಲ್ತೊಂದು ಉಪ್ಪುಣ ಅಂಚನ, ಕನ್ನಡ ಸಿನಿಮಾ ಮಾತ್ರ ಮಲ್ತೊಂದು ಉಪ್ಪುಣ ಅಂಚನ ಅನ್ವಿತಾ ಸಾಗರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರೂಪೇಶ್, ವೆಲ್ಕಮ್ ಟು ದ ಶೋ ಟು ಯು ಟೂ. ಓಕೆ, ಸೊ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಿಮಗೆ ನೋಡೋದಕ್ಕೆ ಬರೆಯೋದಕ್ಕೆ ಪಾಯಿಂಟ್ ಕೊಡೋದಕ್ಕೆ ಸಿಗೋ ಥರ ಆಗಲಿ. ಆ್ಯಂಡ್ ಐ ಹೋಪ್ ಯು ಆರ್ ರೆಡಿ. ಮೂರು ಜನ ರೆಡಿ ಅಲ್ವಾ? ನಾಮ್ ರೆಡಿ. ಆ್ಯಂಡ್ ನನಗೆ ಈ ಎಪಿಸೋಡ್ ಮುಗಿದ ನಿಮ್ಮ ಕಡೆಯಿಂದ ಚಾಕ್ಲೇಟ್ಸ್ ಬೇಕು. ಓಕೆನಾ? ಯಾಕೋಸ್ಕರ?
ಖುಷಿಗೋಸ್ಕರ. ಓಕೆ, ಚಾಕ್ಲೇಟ್ ಕೇಳಿದ್ರೆ ಪರವಾಗಿಲ್ಲ, ಏನೇನೋ ಕೇಳಿದ್ರೆ ಕಷ್ಟ ಆಗುತ್ತೆ. ಓಕೆ, ಏನೇನು ಕೇಳಬೇಕಿತ್ತು? ಅಲ್ಲ, ನೀವು ಮನೆ ಬರ್ತು ಕೊಡಿ ರೂಪೇಶ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬರ್ತು ಚಾಕ್ಲೇಟ್ ಮಾತ್ರ ಕೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎನಿವೇಸ್, ಕೆಲವರು ದಾದ ಗೊತ್ತೇ ಏತ್ ಕಂಟ್ರೋಲ್ ಮಾಡ್ತಿಲ್ಲ, ಕೆಲವರ ಕಂಟ್ರೋಲ್ ಆಪೇಜ್ ಆಗ್ಲಿಕ್ಕೆ ದಾದ ಬರೋಡೆ. ಓ ಸರ್, ಉಲಯದ ಪಿದೆ ಬರೋಡೆ, ಬರ್ಚಿ ಜಾಸ್ತಿ ಪಿದೆ ಮಾಡೋಜಿರಿ. ಎನಿವೇಸ್, ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ವಿಲ್ ಸ್ಟಾರ್ಟ್ ದ ಶೋ. ಸರಿ ಇನಿತ ಫಸ್ಟ್ ಪರ್ಫಾರ್ಮೆನ್ಸ್ ಶುರು ಮಾಡ್ಬೋದಂಚಿನ ಟೈಮ್ ಇಜ್ಜಿದಂಡ ಒಂದು ಗಂಟೆದ ಶೋಟ್ ಮುಕ್ಕಾಲು ಗಂಟೆ ಇಂಗ್ಲೆ ಪಾತಿರುವ. ಸೊ ಇವತ್ತಿನ ಮೊದಲ ತಂಡವನ್ನು ಕರೆಯುವಂತಹ ಸಮಯ, ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಫ್ರಾಮ್ ಚಿಕ್ಕಮಗಳೂರು. ವಿಶ್ ದಮ್ ಆಲ್ ದ ಬೆಸ್ಟ್ ಅಂಡ್ ಪ್ಲೀಸ್ ವೆಲ್ಕಮ್ ದಮ್ ಆನ್ ದ ಸ್ಟೇಜ್. ಈ ದೇವಿಪುರ ಅಲ್ವೋ, ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಮಾಡೋಕ್ಕಾಗಲ್ಲ.
ಶಕ್ತಿಯ ಮೇಲಾ ನಿನ್ನ ಪ್ರತಾಪ? ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಳಿಯೋ ನಾನು? शांति शांति ओ ಓಕೆ. ಸೊ ನಿಮ್ಮ ತಂಡದ ಮೇಲೆ ಯಾವುದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನೋ ಒಂದು ಹೊಸದಾಗಿ ತಗೊಂಬರ್ತೀರಾ, ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ತೀರಾ, ಏನೋ ಒಂದು ಎನರ್ಜೆಟಿಕ್ ಆಗಿ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ತುಂಬಾ ಎನರ್ಜಿ ಫೀಲ್ಡ್ ಆಗಿತ್ತು, ತುಂಬ ಒಂದು ಕುತೂಹಲ ಇತ್ತು ಏನು ಮಾಡ್ತೀರಾ ಅಂತ. ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಯ್ತು. 100% ಕೊಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಲ್ವಾ? ಓಕೆ, ಸೊ ಡೈರೆಕ್ಟ್ಲಿ ಜಡ್ಜಸ್ ಹತ್ರ ಕೇಳೋಣ, ಹೇಗಾಯಿತು, ಏನಾಯಿತು, ಯಾವಾಗಾಯಿತು, ಎಲ್ಲ ಆಯಿತು ಅಂತ. ಆ್ಯಂಡ್ ಐ ವಿಲ್ ಗೋ ಟು ಸೂರಜ್ ಸರ್, ಹೇಗಾಯಿತು? ಶಿವಮ್ ಸ್ಕೂಲ್ ಆಫ್ ಡಾನ್ಸ್, ವೆಲ್ಕಮ್ ಟು ಸೆಮಿಫಿನಾಲೆ ನಿಮಗೆಲ್ಲರಿಗೂ. ಎಸ್, ಥೇಯಂ ಫಾರ್ಮ್ನ ತೊಗೊಂಡು ಬಂದಿದ್ದೀರಾ ಇವತ್ತು ಸ್ಟೇಜ್ ಮೇಲೆ. ಈ ಫಾರ್ಮ್ ಬಗ್ಗೆ ಹೇಳಬೇಕಂದ್ರೆ, ಒಂದು ದೇವರ ನೃತ್ಯ ಅಂತ ಇದನ್ನು ಕೇರಳದಲ್ಲಿ ಕರೀತಾರೆ. ಸೊ ತುಂಬ ಸ್ಪಿರಿಚುವಲ್ ಆಗಿ ಇದನ್ನು ಜನ ಬಿಲೀವ್ ಮಾಡ್ತಾರೆ, ಹಾಗೆ ನಂಬಿಕೆ ಇಟ್ಕೋತಾರೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಕಾಡು ಮನುಷ್ಯರು ದೇವರನ್ನ ಒಲಿಸ್ಕೊಳ್ಳೋಕ್ಕೆ ಈ ರೀತಿ ನೃತ್ಯ ಮಾಡಿ ಆ ದೇವರನ್ನ ಆವೇಶನ ಮೈಯಲ್ಲಿ ಬಸ್ಕೊಂಡು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ತಗೊಳ್ತಿದ್ರು ಅನ್ನೋ ಒಂದು ನಂಬಿಕೆ. ಸೊ ತೆಯ್ಯಮಲ್ಲಿ ನಾರ್ಮಲಿ ತುಂಬ ಡಾನ್ಸ್ ಮೂಮೆಂಟ್ಸ್ ಇರಲ್ಲ. ಆ್ಯಂಡ್ ಮೂರು ಅಂಶ ಡೆಫಿನೆಟ್ಲಿ ಬೇಕು, ಅದು ಮೈಮ್, ಆರ್ಟ್ ಮತ್ತು ಮ್ಯೂಸಿಕ್. ಅದು ನನಗೆ ನಿಮ್ಮ ಡಾನ್ಸಲ್ಲಿ ಕಾಣಲಿಕ್ಕೆ ಸಿಕ್ತು. ಆ ಒಂದು ಕಾನ್ಸೆಪ್ಟ್ನ ತೆಯ್ಯಮ್ನ ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೊರಿಯೋಗ್ರಾಫರ್ ಇದ್ದಾರಾ? ಹಾಂ ಸರ್ ಇದೆ. ಕರೀರಿ ಕೊರಿಯೋಗ್ರಾಫರ್ನ ಸ್ಟೇಜ್ ಮೇಲೆ. ಶರತ್ ಮಾಸ್ಟರ್. ನಮಸ್ತೆ ಶರತ್, ವೆರಿ ಗುಡ್ ಟ್ರೈ, ವೆರಿ ಇನ್ನೋವೇಟಿವ್, ತುಂಬ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದ್ದೀರಾ ಈ ಫಾರ್ಮ್ನ. ತುಂಬ ಒಂದು ಯುನಿಕ್ ವೇ ಅಂದರೆ, ನಾನು ನಿಮ್ಮನ್ನು ಈ ಫಾರ್ಮಲ್ಲಿ ನೋಡಿರಲಿಲ್ಲ ಇಷ್ಟರವರೆಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಏನೋ ಹೊಸತ್ತಾಗಿ ತಂದಿದ್ದೀರಂತ. ಹೇಳಿ ಶರತ್, ಯಾಕೆ ತೆಯ್ಯಂ ತಗೊಂಡ್ರ, ಈ ಕಾನ್ಸೆಪ್ಟ್ ಹೇಗೆ? ಆ್ಯಕ್ಚುಲಿ ನಾನು ಈ ಫಾರ್ಮ್ ಮಾಡಿಸಿದ ಫಸ್ಟ್ ಟೈಮು. ಓಕೆ, ನನಗೂ ಒಂದು ಪ್ರಶಂಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಹೊಸದಾಗಿ. ಓಕೆ, ನಾನು ಹೊಸದಾಗಿ ಇರಲಿ ಅಂತ ಬಿಟ್ಟು ಈ ಥರ ಮಾಡಿಸ್ದೆ. ಕಾಂಟೆಂಪ್ರರಿ ಈ ಪಾಪ್ ಎಲ್ಲ ಮಾಡಿದ್ವಲ್ಲ ಲಾಸ್ಟ್ ಟೈಮೆಲ್ಲ. ಓಕೆ, ಸೊ ಈ ಫಾರ್ಮ್ ಮಾಡಿರಲಿಲ್ಲ. ಓಕೆ, ಹೇಗಾಯಿತು ಕಲಿಸೋದು ಈ ಫಾರ್ಮ್ನ? ನೀವು ಹೆಂಗೆ ಕಲ್ತ್ರಿ ಅಥವಾ ಹೆಂಗೆ? ತುಂಬ ರೆಫರೆನ್ಸ್ ಸರ್, ಅದು ಸ್ವಲ್ಪ ನೋಡ್ಕೊಂಡಿದ್ದೀನಿ. ಓಕೆ, ಟ್ರೈ ಮಾಡೋಣ ಅಂತ ಮಾಡಿದೆ ಸರ್. ಓಕೆ, ಡೆಫಿನೆಟ್ಲಿ ಗುಡ್ ಟ್ರೈ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತೆಯ್ಯಂದ ಅಥೆಂಟಿಸಿಟಿ ಸ್ಟೆಪ್ಸ್ ಇಲ್ಲದಿದ್ದರೂ ಒಂದು 80-90% ತೆಯ್ಯಂ ಇತ್ತು, ಅದು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಈ ಸಲ ಏನಾಯ್ತಂದರೆ, ನನಗೆ ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಹೊಡಿತು ಅಲ್ಲಲ್ಲಿ, ಸ್ವಲ್ಪ ಮಕ್ಕಳು ಕೋಆರ್ಡಿನೇಷನ್ ಮಿಸ್ ಆಯಿತು. ಎನರ್ಜಿ ವೈಸ್, ಎಕ್ಸ್ಪ್ರೆಷನ್ ವೈಸ್ ಶಿವಮ್ ಆಫ್ ಸ್ಕೂಲ್ ಆಫ್ ಡ್ಯಾನ್ಸ್ ಸೂಪರ್, ಅದರ ಬಗ್ಗೆ ಮಾತೇ ಇಲ್ಲ. ಇವತ್ತು ಸ್ವಲ್ಪ ಕೋಆರ್ಡಿನೇಷನ್, ಸಿನ್ಸ್ ಇಟ್ಸ್ ಎ ಸೆಮಿಫಿನಾಲೆ, ನಾವು ನೋಡಲೇಬೇಕು, ಹೇಳಲೇಬೇಕು. ಸೊ ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಿಮ್ಮ ಡ್ಯಾನ್ಸ್ದು ಹೈಲೈಟೇ ರಕ್ತೇಶ್ವರಿ, ನಾವಿಲ್ಲಿ ಮಂಗಳೂರಲ್ಲಿ ರಕ್ತೇಶ್ವರಿ ಅಂತ ಕರಿತೇವೆ, ನೀವು ಕಾಳಿ ಅಂತ ರೆಪ್ರೆಸೆಂಟ್ ಮಾಡಿದ್ದೀರಾ. ರಕ್ತ ಬೀಜಾಸುರನ ಕೊಲ್ಲಿಕ್ಕೆ ರಕ್ತೇಶ್ವರಿ ಆಗಿ ದೇವಿ ಬರ್ತಾರೆ. ಸೊ ಆ ಮೂಮೆಂಟ್ ತುಂಬ ವೈಬ್ರೇಟಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ ಎಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರ ಹೆಸರು ತಿಳ್ಕೊಬೋದಾ, ಕಾಳಿ ಹಾಕಿದವರು? ಎಸ್, ಶಶಾಂಕ್. ಶಶಾಂಕ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಇಷ್ಟು ಹೆವಿ ಕಾಸ್ಟ್ಯೂಮ್, ಇಷ್ಟು ದೊಡ್ಡ ಅಟೈರ್ ಇಟ್ಕೊಂಡು ನೀವು ಪರ್ಫಾರ್ಮ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್. ಆ ಎನರ್ಜಿ, ಆ ವೈಬ್ ಅವರಿಂದ ಕಾಣಲಿಕ್ಕೆ ಸಿಕ್ತಾ. ಆ್ಯಂಡ್ ನೆವರ್ದಲೆಸ್ ತುಂಬ ಚೆನ್ನಾಗಾಯಿತು. ನನಗೆ ಏನು ಅನಿಸ್ತಂದರೆ, ತೆಯ್ಯಂ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಬೇಕಿತ್ತು, ಆ್ಯಂಡ್ ಕೋಆರ್ಡಿನೇಷನ್ ಇನ್ನೂ ಸ್ವಲ್ಪ ಟೈಟ್ ಬೇಕಿತ್ತು ಅನ್ನಿಸ್ತು. ಅದು ಬಿಟ್ಟರೆ ಚೆನ್ನಾಗಿ, ಗುಡ್ ಟ್ರೈ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Wow, thank you sir, and the amount of knowledge you have, nimmugiranta knowledge, that is really cool. So each and everything you hege hege anta helidre, that is really fantastic. Thank you, thank you. And olle comment and innibara comment is very important. Anvita Sagar heli. ಸೊ ಸರ್ ಹೇಳಿದ್ದು ಪಾಯಿಂಟ್ಸ್ಗೆ ಒಂದು ಪಾಯಿಂಟ್ನ ಆ್ಯಡ್ ಮಾಡ್ತೀನಿ. ತೆಯ್ಯಮಲ್ಲಿ 400 ಹೆಚ್ಚು ವಿಧ ತೆಯ್ಯಂ ಫಾರ್ಮ್ಸೇ ಇದೆ ಅಂತೆ. ಆ್ಯಂಡ್ ಅದು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾರ್ಮಲಾಗಿ ಅದೇ ಕೇರಳದಲ್ಲಿ ಮಾಡಬೇಕಾದ್ರೆ ತುಂಬ ಪೂಜೆ ಮಾಡಿ ಮಡಿ ಮೈಲಿಗೆಲ್ಲ ಮಾಡಿಬಿಟ್ಟು ಇದು ಮಾಡ್ತಾರೆ. ನೀವು ಅದನ್ನೇ ನಾನ್ವೆಜ್ ಎಲ್ಲ ಬಿಟ್ಟು ಏನಾದರೂ ಬಣ್ಣ ಹಚ್ಚಿದ್ದೀರಾ ಅಥವಾ ನಾರ್ಮಲ್ ಆಗಿ?
ಒಂದು 2 ವೀಕ್ಸ್ ಎಲ್ಲ ಸ್ವಲ್ಪ ಹಾಗೇನೆ ಸರ್. ಓಕೆ, ಸೊ ಆ ಮಡಿ ಮೈಲಿಗೆಯಲ್ಲಿ ಇದ್ರೆ ಮಾತ್ರ ಅದೊಂದು ಬಣ್ಣ ಹಾಕೊಳ್ಳೋಕ್ಕೆ ಅಥವಾ ಒಂದು ಕಾಸ್ಟ್ಯೂಮ್ ಹಾಕೊಳ್ಳೋಕ್ಕೆ ಇದು ಅಂತ ಹೇಳ್ತಾರೆ. ಸೊ ಆ ಒಂದಕ್ಕೆ ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಓಕೆ, ನಮ್ಮ ಹೀರೋ ಹೀರೋಯಿನ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲ ಇವತ್ತು ಪುಟಾಣಿಗಳು. ಹುಷಾರಿಲ್ಲ ಅವಳಿಗೆ. ಓಕೆ, ಅವನ್ ಅಲ್ಲ ಅಲ್ಲ ಸಾತ್ವಿಕ್, ಸಾತ್ವಿಕ್ ಹಾ ಸಾತ್ವಿಕ್ ತಾನೆ ಅವನು. ಓಕೆ, ಹೀರೋಯಿನ್ ಬಂದಿಲ್ಲ ಇವತ್ತು, ಹೀರೋ ಮಾತ್ರ ಬಂದಿದ್ದಾರೆ. ಓಕೆ ಡನ್. ಸೊ ಓಕೆ, ಕಮಿಂಗ್ ಬ್ಯಾಕ್ ಟು ಯುವರ್ ಪರ್ಫಾರ್ಮೆನ್ಸ್, ಸಾತ್ವಿಕ್ ಇವತ್ತು ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ, ಐ ಮೀನ್ ಎಲ್ಲರನ್ನೂ ನೋಡಿದ್ದೀನಿ, ಆದರೂ ನಿಮ್ಮನ್ನು ನೋಡಿದ್ದೀನಿ, ಚೆನ್ನಾಗಿ ಮಾಡಿದ್ರಿ. ಸರ್ ಹೇಳ್ದಂಗೆ ತಯ್ಯಮ್ಮಲ್ಲಿ ನಮಗೆ ಜಾಸ್ತಿ ಸ್ಟೆಪ್ಸ್ ಇರೋಲ್ಲ, ಬಟ್ ಆ ಎನರ್ಜಿ ಏನಿರುತ್ತೆ ಅಥವಾ ಆ ಒಂದು ವೈಬ್ರೆನ್ಸ್ ಏನಿರುತ್ತೆ ಅಥವಾ ಆ ಒಂದು ಎಕ್ಸ್ಪ್ರೆಷನ್ಸ್ ಏನಿರುತ್ತೆ ಅದು ಡೆಫಿನೆಟ್ಲಿ ಇತ್ತು. ಆ್ಯಂಡ್ 3 ಜನ ಯಾರೆಲ್ಲ ರಾಕ್ಷಸ ಹಾಗೆಯೇ ದೇವಿ ಪಾತ್ರ ಹಾಕಿದಾರೋ ತುಂಬಾ ತುಂಬ ಚೆನ್ನಾಗಿ ಮಾಡಿದರು. ಸ್ಟೆಪ್ಸ್ ಜಾಸ್ತಿ ಇಲ್ಲ ಅಂತಂದ್ರೂ ಇವರು ದ ಬ್ಯಾಕ್ ಡ್ಯಾನ್ಸಸ್ ಏನಿದ್ದಾರೆ ಅದನ್ನೊಂದು ತುಂಬ ವೈಬ್ರೆಂಟಾಗಿ ಕಾಣೋ ಹಾಗೆ ಮಾಡಿದರು. ಸರ್ ಹೇಳ್ದಂಗೆ ರಕ್ತೇಶ್ವರಿ ಬಂದಮೇಲಂತೂ ಆ ಸಾಂಗಿಗ ಅಥವಾ ಆ ದೇವಿ ಎಂಟ್ರಿಗ ಗೊತ್ತಿಲ್ಲ, ನಾವು 3 ಜನ ಹಿಂಗೆ 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 ನೋಡ್ಕೊಂಬಿಡು, ವಿ ಹ್ಯಾಡ್ ಲಿಟ್ರಲಿ ಗೂಸ್ ಬಮ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಯಾವಾಗಲೂ ನೋಡೋ ಶಿವಂ ಇವತ್ತು ಕಾಣಿಸಿಲ್ಲ, ಬಟ್ ಆದ್ರೂ ಏನೋ ಒಂದು ವಾವ್ ಮಾಡಿದ್ದೀರಾ ನೀವು, ಬಿಕಾಸ್ ನಾವು ಲಿಟ್ರಲಿ ವೇಟ್ ಮಾಡ್ತಾ ಇರ್ತೀವಿ ಯಾವಾಗ ಶಿವಮ್ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ವೇಟ್ ಮಾಡ್ತಾ ಇದ್ದೆ ನಾನು. ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಹೇಳಿ ಅಲ್ಲ, ಇದೊಂದು ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮ್ ಆಗಿರೋದ್ರಿಂದ ಚೆನ್ನಾಗಿ ಮಾಡಿದ್ದೀರಾ, ಆ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿದ್ದೀರಾ, ಬಟ್ ನಮ್ಮ ಶಿವಮ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ನಮಗೆ ಆ ಶಿವಮ್ ಬೇಕು. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು, ಸೆಮಿಫಿನಾಲಿಗೆ ಒಂದು ಆ್ಯಪ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಹೊಸದಾಗಿ ಟ್ರೈ ಮಾಡಿರೋದ್ರಿಂದ ಐ ರಿಯಲಿ ಅಪ್ರಿಷಿಯೇಟೆಡ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿವನ್ ಔಟ್ ದೇರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೇ ಪ್ರಶ್ನೆ ಕೇಳಿ ನೀವೇ ಉತ್ತರ ಕೊಟ್ರಿ, ದಾಟ್ ಈಸ್ ರಿಯಲಿ ಕೂಲ್. ಆ್ಯಂಡ್ ನೀವು ಅವ್ರಿಗೆ ಅವ್ರಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಹೇಳಿದ್ರಿ, ಸೊ ನಿಮ್ಮ ನಾಲೆಜ್ಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಕಿಶೋರ್ ಸರ್ ಇರ್ದಾದ ಅಂತ. ಹಾಯ್ ಗೈಸ್, ಹಾಯ್. ಫಸ್ಟ್ ಆಫ್ ಆಲ್ ನಿಮ್ಮದು ಒಂದು ಶಾಂತರೂಪ ಮತ್ತು ರೌದ್ರ ರೂಪ ಅದೊಂದು ಎರಡು ಎಜುಕೇಷನ್ ಒಳ್ಳೆ ಇತ್ತು. ನನಗೆ ಏನಾಯ್ತಂದರೆ ಇಲ್ಲಿ ಶಾಂತರೂಪದಲ್ಲಿ ಡೈಲಾಗ್ ಎಕ್ಸಿಕ್ಯೂಟ್ ಆಗ್ತಾಯಿತ್ತು, ಆವಾಗ ಬ್ಯಾಕ್ಗ್ರೌಂಡ್ ಡಾನ್ಸಸ್ ಸೈಡಲ್ಲಿದ್ದರು, ಅಲ್ಲಿ ಏನಾದರೂ ಇರಬೇಕಿತ್ತು ಅಂದರೆ ಫಿಲ್ ಆಫಿಗೆ. ಓಕೆ, ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ನೀವು ಕಾಸ್ಟ್ಯೂಮ್ಸ್ ಹಾಕಬೇಕಾದ್ರೆ ಕಾಸ್ಟ್ಯೂಮ್ಸಲ್ಲಿ ಒಂದು ಪ್ರಾಕ್ಟೀಸ್ ಮಾಡೋದು ಪಕ್ಕ ಅನ್ನಿಸ್ಬೇಕು, ಯಾಕೆ ಅಂದರೆ ನಿಮ್ಮದು ಎಲ್ಲ ಹೆಡ್ ಗೇರ್ಸ್ ಎಲ್ಲ ಕೆಳಗಿತ್ತು. ಆ ಪರ್ಫಾರ್ಮೆನ್ಸ್ಗೆ ಏನಾಗುತ್ತೆ, ಅಷ್ಟು ವೆಯ್ಟ್ ಇದ್ದ ಪರ್ಫಾರ್ಮೆನ್ಸ್ ಒಂದೊಂದು ಬೀಳುವಾಗ ವೆಯ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಸ್ ಶಶಾಂಕ್, ನಿಮ್ಮದು ಎಂಟ್ರಿ ಇವರೆಲ್ಲ ಹೇಳ್ದಂಗೆ ಫುಲ್ ಗೂಸ್ ಬಾಂಬ್ಸ್ ಹಂಗೆ. ಆಫ್ಟರ್ ನಿಮ್ಮದು ಎಂಟ್ರಿ ಆದಮೇಲೆ ಒಂದು ಒಂದು ಫುಲ್ ಹೋಲ್ ಚಂಕ್ ಇತ್ತಲ್ವ, ಅದೊಳ್ಳೆ ಸ್ಟೆಪ್ಸನ್ನು ಕ್ರಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಗುಡ್ ಟ್ರೈ ಗೈಸ್, ನಿಮ್ಮನ್ನು ಫಸ್ಟಿಂದನು ಬೇರೆ ಬೇರೆ ಫಾರ್ಮ್ಸಿಂದ ನೋಡ್ತಾ ಇದ್ದೀವಿ, ನೀವು ಇದೊಂದು ಫಾರ್ಮ್ಸನ್ನು ಟ್ರೈ ಮಾಡಿದ್ದೀರ ಒಳ್ಳೆ ಮಾಡೋಕ್ಕೆ. ಸೊ ವಿ ಎಕ್ಸ್ಪೆಕ್ಟೆಡ್ ಸೋ ಮಚ್ ಫ್ರಮ್ ಯು ಗೈಸ್, ಬಟ್ ಯಾ ಅಲ್ಲಿ ತನಕ ರೀಚ್ ಆಗಿಲ್ಲ, ಇಟ್ಸ್ ಓಕೆ, ಬಟ್ ಗುಡ್ ಟ್ರೈ ಆ್ಯಂಡ್ ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಇವಾಗ ಯಾರ ಹತ್ರ ಮಾತಾಡೋದು ಅಂತಲೇ ಕನ್ಫ್ಯೂಸ್ ಆಗುತ್ತೆ, ಇಷ್ಟೊಂದು ಜನ ಇದ್ದೀರಾ ನೀವು, ಬಟ್ ನಿಮ್ಮ ಹತ್ರನೇ ಮಾತಾಡ್ತೀನಿ, ನೀವೆಲ್ಲರಿಗೂ ಹೇಳಿ ಆಮೇಲೆ. ಅಂದರೆ ಅವರು ಓವರಾಲ್ ಏನು ಹೇಳಿದ್ರು ಅಂತಂದರೆ ಇಟ್ ವಾಸ್ ರಿಯಲಿ ನೈಸ್, ಬಟ್ ನಿಮ್ಮ ಟೀಮು ಅಂತಂದರೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅಂತ, ಬಟ್ ಒಂದು 10% ಏನೋ ಅಲ್ಲಿ ಇಲ್ಲಿ ಆಗಿರ್ಬೋದು ಅವ್ರ ಎಕ್ಸ್ಪೆಕ್ಟೇಷನ್ಗೆ, ಬಟ್ ಸ್ಟಿಲ್ ಇಟ್ಸ್ ಅ ನೈಸ್ ಕಾನ್ಸೆಪ್ಟ್, ಒಂದು ಬೇರೆ ಲೆವೆಲ್ ಕಾನ್ಸೆಪ್ಟ್ ತೊಗೊಂಬಂದ್ರೆ. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಗ್ರ್ಯಾಂಡ್ ಫಿನಾಲೆಗೆ ಬಂದರೆ ಏನು ಪ್ರತಿಜ್ಞೆ ಮಾಡ್ತೀರಾ ನೀವು, ಏನು ನೋಡ್ಬೋದು ನಿಮ್ಮಿಂದ ಅಂತ? ಒಳ್ಳೆ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ನೋಡ್ತೀರಾ. ಏನೇನೇನು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಪಕ್ಕಾ ಪಕ್ಕಾ ಸರ್ ಅಲ್ವಾ, ನಂಬರ್ ಒನ್ ನಿಮಗೆ ಕೊಡೋ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತೀರಾ ನೀವು? ಖಂಡಿತ ಸರ್. ಸ್ಟೇಜ್ ಮೇಲೆ ಅವಿನಾಶ್ ಸರ್ ಮತ್ತು ದಿವ್ಯಾ ಮ್ಯಾಮ್ನ ಸ್ಟೇಜ್ ಮೇಲೆ ಕರೆಸ್ಬೇಕು, ಯಾಕಂದರೆ ಕಾಸ್ಟ್ಯೂಮ್ ಮತ್ತು ಮೇಕಪ್ನೆಲ್ಲ ಡಿಸೈನ್ ಮಾಡಿರೋದು ಅವರೇ ಕೂಡ, ಅವ್ರನ್ನ ಸ್ಟೇಜ್ ಮೇಲೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ ನೀವು ಇಷ್ಟಪಟ್ಟ ಮೇಲೆ ನಾವು ಇಷ್ಟಪಡ್ತಿರೋಕ್ಕಾಗತ್ತೆ. ಸೊ ದಯವಿಟ್ಟು ಅವ್ರನ್ನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ, ಬಿಕಾಸ್ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಷ್ಟೊಂದು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಎಸ್ ಪ್ಲೀಸ್ ಸರ್, ಪ್ಲೀಸ್ ಸರ್ ಹೇಳಿ. ನೀವು ಈ ಕಾಸ್ಟ್ಯೂಮ್ ಎಲ್ಲ ಡಿಸೈನ್ ಮಾಡಿದ್ದೀರಾ, ಇದನ್ನೆಲ್ಲ ಪರ್ಫೆಕ್ಟ್ ಆಗೋ ಥರ ನೀವಿಬ್ರು ನೋಡ್ಕೊಂಡಿದ್ದೀರಾ, ಇಷ್ಟೊಂದೊಳ್ಳೆ ಕಮೆಂಟ್ಸ್ ಎಲ್ಲ ಬಂದಿದೆ, ಎಷ್ಟು ಖುಷಿ ಆಗುತ್ತೆ ನಿಮಗೆ? ಆ್ಯಂಡ್ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ಮಾಡಿದ್ರಿ ನೀವು? ತುಂಬ ಪ್ರಿಪ್ರೇಷನ್ ಮಾಡಿದ್ದೀವಿ. ಮಾತಾಡೋಕೆ ನೀವು ಮಾತಾಡಲ್ವಾ?
ಇಲ್ಲ ನೀವು ಏನೇ ಅಲ್ಲ, ನಾನು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಈ ಡ್ಯಾನ್ಸ್ದು ಹಾಫ್ ಕ್ರೆಡಿಟ್ ಗೋಸ್ ನಿಮಗೆ, ಯಾಕೆಂದರೆ ಆ ಕಾಸ್ಟ್ಯೂಮ್ ಆಗಲಿ ಮೇಕಪ್ ಆಗಲಿ ಅದೇ ಒಂದು ಎದ್ದು ಕಾಣ್ತಾ ಇದೆ ಫಸ್ಟಿಗೆ, ಆಮೇಲೆ ಡ್ಯಾನ್ಸ್ ಬರುತ್ತೆ. ಸೊ ತೆಯ್ಯಮ್ ಅಂದ ತಕ್ಷಣ ನಮಗೆ ಇವಾಗ ನಮ್ಮ ಮಂಗಳೂರಲ್ಲಿ ಯಕ್ಷಗಾನ ಅಂದ ತಕ್ಷಣ ನಾವು ಫಸ್ಟಿಗೆ ಬರೋದೇ ಕಾಸ್ಟ್ಯೂಮ್ ಮೈಂಡಿಗೆ. ಸೊ ಆ ಥರ ತೆಯ್ಯಮ್ ಅಂದ ತಕ್ಷಣ ನಮಗೆ ಕಾಸ್ಟ್ಯೂಮ್ ಮೇಕಪ್ ತಲೆಗೆ ಬರುತ್ತೆ. ಸೊ ಅಂಥ ಒಂದು ಅದ್ಭುತ ಕಲೆ ನಿಮ್ಮ ಹತ್ರ ಇದೆ, ಇದನ್ನು ಉಳಿಸ್ಕೊಂಡು ಹೋಗಿ ಇನ್ನಷ್ಟು ಟೀಮ್ಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಬಂತು, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ಪ್ರಶಾಂತ್ ಅಲ್ವಾ ಇವರು? ಅವಿನಾಶ್. ಹೌದು ಸರ್, ಹೌದು ಸರ್. ಅವಿನಾಶ್ ನಮಗೆ ತುಂಬ ಮುಂಚೆಯಿಂದನೇ ಗೊತ್ತಿದ್ದಾರೆ ಅವ್ರು, ಅಂದರೆ ಪ್ರಾಪರ್ಟಿ ಆಗಲಿ ಅವ್ರದ್ದು ಕಾಸ್ಟ್ಯೂಮ್ಸ್ ಆಗಲಿ ಎಲ್ಲ ಆಲ್ರೆಡಿ ಫೇಮಸ್ ಅವರು, ಆಲ್ರೆಡಿ ತುಂಬ ಒಳ್ಳೆ ಆರ್ಟಿಸ್ಟ್ ಅವರು ಸಹ, ಅವ್ರು ಸಹ ಒಳ್ಳೆ ಕೊರಿಯೋಗ್ರಫರು. ಆಲ್ ದ ಬೆಸ್ಟ್ ಅವಿನಾಶ್ ನಿಮಗೆ. ಥ್ಯಾಂಕ್ ಯು. ಓಕೆ. ಆ್ಯಂಡ್ ಶರತ್ ನಿಮ್ಗೂ. ಓಕೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಸಪೋರ್ಟ್ ಅವ್ರಿಗೆ ಹೀಗೆ ಇರಲಿ, ಆ್ಯಂಡ್ ಇಂಥ ಒಳ್ಳೊಳ್ಳೆ ಕಮೆಂಟ್ ಅವ್ರಿಗೆ ಸಿಗ್ತಾ ಇರಲಿ. ವಿಶ್ ಯು ಆಲ್ ದ ಬೆಸ್ಟ್. ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ವಿರಾಮದ ನಂತರ ಮತ್ತೆ ಸಿಗೋಣ. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್. ವಿರಾಮದ ನಂತರ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ದಾಟ್ ಈಸ್ ನಮ್ಮ ಟಿ ವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ ಸೀಸನ್ 2 ಪವರ್ಡ್ ಬೈ ನಿಪ್ಪಾನ್ ಪೇಂಟ್ಸ್ ಆ್ಯಂಡ್ ಅಮೃತ್ ನವನಿ. ಡೆಫಿನೆಟ್ಲಿ ಸೆಮಿಫಿನಾಲೆ ಶುರುವಾಗಿದೆ, ಹಾಗಾಗಿ ಎಲ್ಲ ತಂಡದ ಮೇಲೂ ಒಂದು ಪ್ರೆಷರ್ ಇದೆ. ಅದೇನು ಅಂತಂದರೆ ದಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡೋ ಅಂಥದ್ದು. ಯಾಕೆ ಅಂತಂದರೆ ಇನ್ನೂ ಮತ್ತೊಂದು ಅವಕಾಶ ಇರೋದಿಲ್ಲ. ಇಲ್ಲಿ ಏನು ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅವರ ಟಿಕೆಟ್ ಕನ್ಫರ್ಮ್ ಆಗುತ್ತಾ ಫೈನಲ್ಗೆ ಇಲ್ವಾ ಅಂತ. ಸೊ ಇವಾಗ ಇನ್ನೊಂದು ತಂಡ ರೆಡಿಯಾಗಿದೆ ತನ್ನ ಹಿಂದಿನ ರೌಂಡಲ್ಲಿ ನೀಡಿರುವಂತಹ ಆ್ಯಂಡ್ ನಾವು ನೋಡಿರುವಂತಹ ಜಬರ್ದಸ್ತ್ ಪರ್ಫಾರ್ಮೆನ್ಸನ್ನು ಅವರ ಬೆನ್ನ ಹಿಂದೆ ಇಟ್ಕೊಂಡು ಇವತ್ತು ವೆರೈಟಿ ಆಗಿರುವಂಥ ಒಂದು ಫಾರ್ಮನ್ನು ಅವರು ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಫಾಲ್ಕನ್ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಮ್ಯಾಂಗ್ಲೋರ್.
ವೆಲ್ಕಮ್ ಟು ಮೈ ವರ್ಲ್ಡ್. ಓಕೆ ಓಕೆ, ಫಾಲ್ಕನ್ ಡ್ಯಾನ್ಸ್ ಅಕಾಡೆಮಿ. ಸೊ ಒಂದು ಕುಲಗುಲ್ನ ಸಮ್ಮೇಳನ ಅದು ಕುಲಗುಲ್ನ ದಾದ ವಿಷಯ ಅಂತ ಅರ್ಥ ಆಯ್ತು. ಸೊ ದಾದ ಅವಡಿದ್ದೀನಿ ಆ್ಯಕ್ಚುಲಿ ಕುಲಗುಲಿಗೆ. ಸೊ ಇವ್ರು ಮಾತ್ರ ನರಮಣಿ ಅದಿತ್ತಾರ ಅದೇ ಯಾ ನರಮಣಿ ಯಾನ್ ಪಾಸ್ ಆನಾಗ ಯಾನಂಜಿ ಗ್ರೇವಿ ಯಾರ್ಡ್ ಪಾಸ್ ಆಪೆ ಬಣ್ಣ ಮಸಾಲ ಹಾ ಸ್ಮಶಾನ ಅಂಚ ಒಂಜಿ ಗೊಂಬೆನ್ ತೂಪೆ ಆ ಗೊಂಬೆನ ಮುಟ್ಟರೆಗೆ ಹೋದ ಒಂದು ಪೂರ ಸ್ಟಾರ್ಟ್ ಓಕೆ ಇವಾಗಲ ಅಧಿಕ ಪ್ರಸಂಗತೆ ಮಾರ ಆಯ್ತು ಅಧಿಕ ಇತ್ತು ನಾವು. ಬಟ್ ಎನಿವೇಸ್ ಇಟ್ ವಾಸ್ ಅ ನೈಸ್ ಆ್ಯಕ್ಟ್ ಆ್ಯಂಡ್ ಯಾನ್ ಐಕೆ ಈ ಕುಲಗಿಲ್ಲ ಮತ್ತು ಅಂಚೆ ಪೋಪುನೇ ಇಜ್ಜ ನಮ್ಮ ರಾತ್ರಿದ ಪುರ್ದು ಸೇಪಲ್ಲ ಟ್ರೈ ಮಾಡಿದ್ರೆ ರೀ ಎಲ್ಲ ಲೈಫ್ ಇಂಚ ಮಾತ ಇಜ್ಜಿ ಅಂಚ ಆ ಪುಡೆಗೆ ಹೋಗ್ಬಿಜರಿ ಅದೇ ನೋ ಪ್ರಾಬ್ಲಮ್. ಬಟ್ ಇಂದೇ ಕಾನ್ಸೆಪ್ಟ್ ದಾಗ ಚೂಸ್ ಮಾಡ್ಬೋದು ನಾನು ಕುಲಕುಲಿಂದ ಐ ಟಚ್ ಮಾಡ್ಬೋದು ನಾನು ಡಿಫ್ರೆಂಟ್ ಅದೇ ಸೊ ಕುಲಕುಲ್ಲ ಡಿಫ್ರೆಂಟ್ ಮಲ್ಬಾಗ ಆ್ಯಂಡ್ ಹಿಂಗೆಲ್ಲ ಕಮ್ಮಿದ ಶಾರುಖ್ ಖಾನ್ ಅದೇ ಮುರಂದ ಸರಿ. ಸೊ ಪರ್ಫಾರ್ಮೆನ್ಸ್ ಇವ್ರನ್ನ ಆ್ಯಕ್ಟಿಂಗ್ ತೂಪಿನ ಭಾರಿ ಖುಷಿ ಅಂತ ಬಂದಲ್ಲಿ ಇಟ್ ವಾಸ್ ಸೋ ನೈಸ್ ಆ್ಯಂಡ್ ಡೈರೆಕ್ಟ್ಲಿ ಜಡ್ಜಸ್ ನಡೆಪೋಯಿ ಓಕೆ ಪಡೆ ಹೆಂಗೆ ಮೂಲದ ದಾಡದ ಕನ್ಫ್ಯೂಸ್ ಬಡ ಒಂಜಲ್ಲ ಮಾತಾಡಲಿಸ್ ಓಕೆ ಅನ್ವಿತ್ ತಾನೇ ಸಾರಿ ಆಮ್ ರಿಯಲಿ ಸಾರಿ ಹಾಂ ಓಕೆ ಬಟ್ ಆ ಮೂಲ್ತು ದಾಡಿತನ ನಿಕ್ಲಾಗನ ತೋಜಿದ್ದೀರಿ ಬಟ್ ದಟ್ ಇಸ್ ಜಡ್ಜಸ್ ಅವೆ ಓಕೆ ಎನಿವೇಸ್ ಐ ವಿಲ್ ಗೋ ಟು ಅನ್ವಿತಾ ಸಾಗರ್ ಪಲ್ಲೆ ಫಸ್ಟ್ ಕಿಶೋರ್ ವಿಲ್ ಕಮೆಂಟ್ ಆ್ಯಂಡ್ ದೆನ್ ಐ ವಿಲ್ ಕಮೆಂಟ್ ಓಕೆ. ಸೊ ಕಿಶೋರ್ ಸರ್ ಎಂಚ ಹಾಯ್ ಫಾಲ್ಕಾನ್ಸ್ ಹಲೋ ಸರ್ ವ್ಯಾಂಪೈರ್ ಕಾನ್ಸೆಪ್ಟ್ ಅಲ್ವಾ ನೈಸ್ ಟ್ರೈ ನಿಮ್ಮದು ಬಟ್ ಹಿಪ್ಹಾಪ್ ಅಂದರೆ ನಿಮಗೆ ಕೊಟ್ಟಿರೋ ಫಾರ್ಮ್ಸ್ ಒಂದೇ ಬಟ್ ನೀವು ಇದರಲ್ಲಿ ಲಾಕಿಂಗ್ ಸೆಕ್ಷನ್ ಇದು ಪಾಪಿಂಗ್ ಸೆಕ್ಷನ್ ಇತ್ತು ವ್ಯಾಕಿಂಗ್ ಸೆಕ್ಷನ್ ಇತ್ತು. ಸೊ ಅಲ್ಲಿ ಸ್ವಲ್ಪ ನನಗೆ ವೀಕ್ ಅನಿಸ್ತು ಯಾಕೆಂದರೆ ಹಿಪ್ಹಾಪ್ ನ್ಯೂ ಓಲ್ಡ್ ಸ್ಕೂಲ್ ಆ್ಯಂಡ್ ನ್ಯೂ ಸ್ಕೂಲ್ ಇದೆ ಅದರಲ್ಲಿ ನೀವು ಯಾವ ಚೂಸ್ ಮಾಡಿದ್ದೀರಾ ಅಂದರೆ ನೀವು ಇದರಲ್ಲಿ ನ್ಯೂ ಸ್ಕೂಲಲ್ಲಿ ವ್ಯಾಕಿಂಗ್ ಆ್ಯಂಡ್ ಪಾಪಿಂಗ್ ಯೂಸ್ ಮಾಡಿದ್ದೀರಾ ಆ್ಯಂಡ್ ಮತ್ತು ನಿಮ್ಮದು ಕಾಸ್ಟ್ಯೂಮ್ ಆಗಲಿ ಅದೆಲ್ಲ ನಿಮ್ಮದು ಸ್ಟಾರ್ಟಿಂಗ್ ಎಂಟ್ರಿ ಆಗಿಬಿಟ್ಟು ಎಲ್ಲ ಒಳ್ಳೆ ಇತ್ತು. ಬಟ್ ಇನ್ನೊಂದು ಇವರು ಮೈಕಲ್ ಜಾಕ್ಸನ್ ಅವ್ರದ್ದು ಎಂಟ್ರಿ ಕರೆಕ್ಟಾಗಿತ್ತು ಬಟ್ ಅವರು ಮಿಡ್ಲಲ್ಲಿ ಸ್ವಲ್ಪ ಮಿಸ್ ಮಾಡಿದರು ನಿಮ್ಮದು ಗ್ರೂಪ್ ಕೋಆರ್ಡಿನೇಷನ್ ಇರಲಿಲ್ಲ. ಸೊ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನು ಬಟ್ ಕುಡಂಟ್ ರೀಚ್ ದ್ಯಾಟ್. ಎನಿವೇಸ್ ಆಲ್ ದ ಬೆಸ್ಟ್ ಗೈಸ್ ಆ್ಯಂಡ್ ಡೂ ವೆಲ್ ನೆಕ್ಸ್ಟ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗಲಾದರೂ ದಯವಿಟ್ಟು ಅನ್ವಿತಾ ಸಾಗರ್ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಏನಂದ್ರೆ ಯಾವಾಗಷ್ಟೇ ನೀವು ಆ ಕಡೆ ಮತ್ತೆ ಈ ಕಡೆ ಒಂದೇ ತರ ಕಾಣಿಸ್ತಾ ಇದ್ದೀರಾ ಕೇಳ್ತೀನಿ. ಅಯ್ಯೋ ಸೀರಿಯಸ್ ಆಗಿ ತಗೊಂಡ್ರೆ ನೀವು ತುಂಬಾ ಸೀರಿಯಸ್ ಆಗಿ ಒಂದ್ ಚಾಲೆಂಜ್ ಕೊಡ್ತೀನಿ. ನಾವು ಅಕ್ಸೆಪ್ಟೇ ಮಾಡಲ್ಲ ಬಟ್ ಕೊಡಿ ಪರವಾಗಿಲ್ಲ. ರಾತ್ರಿ ಒಬ್ಬರ ಮಲ್ಕೊಳ್ತೀರಾ? ನಾನು ನಿಮ್ದು ನೆಕ್ಸ್ಟ್ ಮೂವಿಗೆ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ. ರಾತ್ರಿ ಒಬ್ಬರೇ ಮಲ್ಕೊಳ್ತೀರಾ? ಲೈಟ್ ಹಾಕೊಂಡು ಮಲ್ಕೊತೀನಿ. ಲೈಟ್ ಆಫ್ ಮಾಡಿದ್ರೆ ಕಷ್ಟ ಆಗುತ್ತೆ. ಲೈಟ್ ಆಫ್ ಮಾಡ್ಕೊಂಡು ಒಬ್ಬರೇ ಮಲ್ಕೊಳ್ತೀರಾ? ಅಲ್ಲ ಅದು ದಿಸ್ ಇಸ್ ನಾಟ್ ದ ರೈಟ್ ವೇದಿಕೆ ಐ ಮೀನ್. ಪರವಾಗಿಲ್ಲ ಮಾತಾಡಿ. ಇಲ್ಲ ನಮಗೂ ಸ್ವಲ್ಪ ಅಂದರೆ ಇವ್ರಿಗೂ ನಮಗೂ ಆಗ್ಬಾರಲ್ಲ. ಸೊ ಅದಕ್ಕೆ ನಿಮ್ಗೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಸೊ ಡಿಸ್ಟೆನ್ಸ್ ಸ್ವಲ್ಪ ಇರಲಿ ಅಂತ ಲೈಟ್ ಹಾಕೊಂಡು ಮಲಗ್ತೀನಿ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಷ್ಟೇ. ಕಷ್ಟ ಆಗುತ್ತೆ. ಪ್ಲೀಸ್ ಓಕೆ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಪ್ಲೀಸ್ ಅಂದ್ರೆ ಎಡಿಟರ್ ನಮಗೆ ತುಂಬಾ ಕ್ಲೋಸ್. ಸೊ ಇದು ಎಪಿಸೋಡ್ ಅಲ್ಲಿ ಬರುತ್ತೆ ಅಲ್ಲೋ ಗೊತ್ತಿಲ್ಲ. ಬಂದೇ ಬರುತ್ತೆ. ನಿಮ್ ಬಗ್ಗೆ ಮಾತಾಡ್ತಾ ಇರೋದು ರೂಪೇಶ್, ಅದನ್ನು ನಾನ್ ಮಾತಾಡ್ತಾ ಇರೋದು. ಆಗ್ಲಿ ಮೇಡಮ್ ಪ್ಲೀಸ್. ಓಕೆ ಸೊ ನಾನು ಪ್ರೊಡ್ಯೂಸರ್ ಆಗ್ತಾ ಇಲ್ಲ ಆಗಿದ್ರೆ ನಿಮ್ಮ ಮೂವಿಗೆ ರೂಪೇಶ್. ಯಾಕೆ ನಾನು ಸತ್ಯನೇ ಹೇಳಿದ್ದು ಅದಕ್ಕೆ. ಸೊ ಆಬ್ವಿಯಸ್ಲಿ ಆ ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ ಅಲ್ಲ ನೀವು? ಇಲ್ಲ ಮಾಡ್ತೀನಿ. ನೀವು ಹಾರರ್ ಸಿನಿಮಾ ಮಾಡೋ ಪ್ಲ್ಯಾನಲ್ಲಿ ಇದ್ದೀರಾ ಹಾಗಾದರೆ. ನಾನು ತುಂಬ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಸರಿ ಓಕೆ, ಕಮಿಂಗ್ ಬ್ಯಾಕ್ ಟು ದ ಪರ್ಫಾರ್ಮೆನ್ಸ್. ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಸರ್ ಹೇಳ್ದಂಗೆ ಇದು ಕಂಪ್ಲೀಟಾಗಿ ಹಿಪ್ ಹಾಪ್ ಪರ್ಫಾರ್ಮೆನ್ಸ್ ಆಗಿರಲಿಲ್ಲ. ಆ್ಯಂಡ್ ಸಾಂಗ್ ಸೆಲೆಕ್ಷನ್ ಆ್ಯಂಡ್ ಮಿಕ್ಸಿಂಗ್ ವಾಸ್ ನೈಸ್. ನಂಗೆ ಮಿಕ್ಸಿಂಗ್ ತುಂಬ ಇಷ್ಟ ಆಯಿತು. ಆ ಭಯ ಆಗಿರ್ಬೋದು ಅಥವಾ ಕೆಲವೊಂದು ಸೌಂಡ್ಸ್ ಆಗಿರ್ಬೋದು, ಇಟ್ ವಾಸ್ ವೆರಿ ನೈಸ್. ಕೋಆರ್ಡಿನೇಷನ್ ಆ್ಯಕ್ಚುಲಿ ಮಿಸ್ ಆಯಿತು ಇವತ್ತು, ತುಂಬ ಕಡೆ ಮಿಸ್ ಆಯಿತು. ಆ್ಯಂಡ್ ವಾಕಿಂಗ್ ಮಾಡ್ತಾ ಇರಬೇಕಾದ್ರೂ ಕೂಡ ಇಟ್ ಡಿಂಟ್ ಗೋ ವೆಲ್ ಅಂತ ಅಂದ್ಕೊಳ್ತೀನಿ. ದ ಕೋಆರ್ಡಿನೇಷನ್ ಡ್ಯೂರಿಂಗ್ ದ ವಾಕಿಂಗ್ ಸೆಷನ್ ವಾಸ್ ಮಿಸ್ಡ್ ಕಂಪ್ಲೀಟ್ಲಿ. ಆ್ಯಂಡ್ ಎಮ್ ಜೆ ವಾಸ್ ದ ಮೇನ್ ಥಿಂಗ್ ಇನ್ ದ ಹೋಲ್ ಪರ್ಫಾರ್ಮೆನ್ಸ್. ಅವರು ಅಲ್ಲಿಂದ ಎಂಟ್ರಿ ಕೊಡ್ತಿದ್ದಂಗೆ ವಿ ಆರ್ ಲೈಕ್ ಓ ಎಮ್ ಜೆ ಅಂತ ಅಂದ್ಬಿಟ್ಟು, ಬಟ್ ಅವರೇ ತುಂಬ ಸ್ಟೆಪ್ಸ್ನ ಮರ್ತುಬಿಟ್ರು.
ಬಿಕಾಸ್ ನನಗೆ ನೀವು ಯಾವ ಥರ ಪರ್ಫಾರ್ಮ್ ಮಾಡ್ತೀರಿ ಅಂದರೆ ತುಂಬ ಚೆನ್ನಾಗಿ ಗೊತ್ತು. ಯು ಗೈಸ್ ಹ್ಯಾವ್ ಮೇಂಟೈನ್ ದಟ್ ಸ್ಟ್ಯಾಂಡರ್ಡ್. ಫಾಲ್ಕನ್ಸ್ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಇದೆ. ನಾ ಏನು ಹೇಳ್ಬೋದು ಅಂತಂದರೆ, ಇವತ್ತು ಐ ಡಿಂಟ್ ಸಿ ಫಾಲ್ಕನ್ಸ್ ಇಯರ್. ವಿ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಾಮ್ ಯು ಗೈಸ್. ಸೆಮಿಫಿನಾಲೆ ಆಗಿರೋದ್ರಿಂದ ಐ ಗೆಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತಾ ಏನೋ ಗೊತ್ತಿಲ್ಲ, ಬಟ್ ಆನ್ ಅ ಹೋಲ್ ಇಟ್ ವಾಸ್ ನೈಸ್. ಬಟ್ ಯು ಗೈಸ್ ಕ್ಯಾನ್ ಡೂ ಮಚ್ ಮೋರ್ ಬೆಟರ್, ತುಂಬ ಚೆನ್ನಾಗಿ ಮಾಡ್ಬೋದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಿರೀಕ್ಷೆ ಜಾಸ್ತಿ ಇದ್ದಾಗ ಎಷ್ಟು ಕೊಟ್ಟರು ಕಡಿಮೆ ಆಗುತ್ತಲ್ವಾ, ಸೊ ದ್ಯಾಟ್ ಈಸ್ ವಾಟ್ಸ್ ಹ್ಯಾಪ್ನಿಂಗ್. ಸೊ ಐಲ್ ಗೋ ಟು ಸೂರಜ್ ಸರ್, ಹೇಗಿತ್ತು? ಹಾಯ್ ಫಾಲ್ಕನ್ಸ್. ಹಲೋ ಸರ್. ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಹೇಳೋದಾದರೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ನಿಮ್ಮ ಕಾಸ್ಟ್ಯೂಮ್ ಮತ್ತು ಸ್ಟೇಜ್ ಸೆಟಪ್. ವೆರಿ ಇಂಪ್ರೆಸಿವ್, ವೆರಿ ಇನೋವೇಟಿವ್ ಆಗಿ ನಿಮ್ಮ ಕೊರಿಯೋಗ್ರಾಫರ್ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಝೋಂಬಿ ಆ್ಯಕ್ಟ್ ಅಂತ ಹೇಳ್ತೇವೆ ಇದಕ್ಕೆ ನಾವು ನಾರ್ಮಲಿ. ಇದನ್ನು ತುಂಬ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡು ಮಾಡಬೇಕು. ಅದು ಎಲ್ಲರೂ ನೀವು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಅಲ್ಲಿ ಇಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಮಿಸ್ ಆಯಿತು. ಫಸ್ಟ್ ಬಿಗಿನಿಂಗ್ ಎಮ್ ಜೆ ಮೊದಲು ತನಕ ಚೆನ್ನಾಗಿ ಬಂತು ಪರ್ಫಾರ್ಮೆನ್ಸ್. ಯು ಆರ್ ವೆರಿ ಎನರ್ಜೆಟಿಕ್, ವೆರಿ ಆನ್ ಬೀಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಮ್ ಜೆ ತೊಗೊಂಡವರು ಸ್ವಲ್ಪ ಮಿಸ್ ಆದರು, ಅದು ಗ್ರೂಪ್ ಕೋಆರ್ಡಿನೇಷನ್ ಸ್ವಲ್ಪ ಎಫೆಕ್ಟ್ ಆಯಿತು. ಅದು ಬಿಟ್ಟರೆ ಫಾರ್ಮ್ಸ್ ಬಗ್ಗೆ ನಾವು ಯಾಕೆ ಸ್ಟ್ರೆಸ್ ಮಾಡ್ತಿದ್ದೇವೆ ಅಂದರೆ, ಆ್ಯಸ್ ಇಟ್ಸ್ ಎ ಕಾನ್ಸೆಪ್ಚುಲೈಸ್ಡ್ ರೂಲ್ಸ್ ಮಾಡಿರೋದು ಟೆಕ್ನಿಕಲ್ ಟೀಮಿಂದ ಆಲ್ರೆಡಿ ಮೆನ್ಷನ್ ಆಗಿತ್ತು, ಒಂದೇ ಫಾರ್ಮ್ನ ಥ್ರೂ ಔಟ್ ಪರ್ಫಾರ್ಮೆನ್ಸ್ ತೊಗೊಂಡು ಹೋಗಬೇಕಂತ. ಸೊ ಇಲ್ಲಿ ಒಂದು ಎರಡು ಮೂರು ಫಾರ್ಮ್ಸ್ ಮಿಕ್ಸ್ ಆಗಿದೆ. ಅದು ಬಿಟ್ಟರೆ ಪರ್ಫಾರ್ಮೆನ್ಸ್ ವೈಸ್ ಇಂಪ್ಯಾಕ್ಟ್ ಆಗಿತ್ತು, ಬಟ್ ಸ್ವಲ್ಪ ಕೋಆರ್ಡಿನೇಷನ್ ಅಲ್ಲಿ ಆಚೆ ಈಚೆ ಹೋಯಿತು. ಬಟ್ ಯು ಗೈಸ್ ಪರ್ಫಾರ್ಮ್ಡ್ ವಿತ್ ಫುಲ್ ಆನ್ ಎನರ್ಜಿ ಆ್ಯಂಡ್ ವಿತ್ ದ್ಯಾಟ್ ಆ್ಯಟಿಟ್ಯೂಡ್ ವಾಟ್ ಎವರ್ ಈಸ್ ನೀಡೆಡ್ ಫಾರ್ ದಿಸ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್ ಟು ಯು ಗೈಡ್. Thank you. Yes, sir. Thank you so much. And ಸ್ವಲ್ಪ ಮಿಕ್ಸ್ಡ್ ಆಗಿರೋಂತಹ ಕಮೆಂಟ್ಸ್ ಎಲ್ಲ ಬಂತು. ಆ್ಯಂಡ್ ಸೊ ವಾಟ್ ಯು ಥಿಂಕ್? ಸೊ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಆರ್ ಯು ಹ್ಯಾಪಿ ಅಥವಾ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಅನ್ನಿಸ್ತಾ ಇದೆಯಾ? ಸೊ ಇನ್ನೂ ಸ್ವಲ್ಪ ಬೇಕಿತ್ತು ಅನ್ನಿಸ್ತದೆ. ಡ್ಯಾನ್ಸಾ ಕಮೆಂಟ್ಸಾ? ಡ್ಯಾನ್ಸ್, ನಾವು ಡ್ಯಾನ್ಸ್ ಮಾಡಿದ್ರಲ್ಲ ಚಂದ. ಓಕೆ ಓಕೆ. ಸೊ ನಾವು ಫೈನಲ್ಸಲ್ಲಿ ಸೆಲೆಕ್ಟ್ ಆದರೆ ನಾವು ಫುಲ್ ಪವರ್ ಬ್ಯಾಕ್. ಸೆಮಿಫೈನಲ್ಸಲ್ಲಿ ಸೆಲೆಕ್ಟ್ ಆದರೆ ಫೈನಲ್ಸ್, ಸಾರಿ ಸೆಮಿಫೈನಲ್ಸಲ್ಲಿ. ನಂಗೊಂದು ಕೇಳಬೇಕು ನಿಮ್ಮ ಹತ್ರ, ನಿಮಗೆ ಹೇಗಾಗಿದೆ ಪರ್ಫಾರ್ಮೆನ್ಸ್ ನಿಮ್ಮ ಹೋಲ್ ಟೀಮ್? ಓಹ್, ಅಲ್ಲ ಯಾರ ಹತ್ರ ಕೇಳಿದ್ದು ನೀವು? ಅವ್ರ ಹತ್ರ ಅಲ್ವಾ? ಶಾರುಖ್ ಖಾನ್ಸ್ ಆಗ್ಬೋದು, ಹೀರೋಯಿನ್ಸ್ ಆಗ್ಬೋದು, ದೀಪಿಕಾ ಪಡುಕೋಣೆ ಆಗ್ಬೋದು. ಓಕೆ, ಸೊ ಆ್ಯಕ್ಚುಲಿ ಐ ಥಿಂಕ್ ಇಟ್ ವಾಸ್ ಗುಡ್. ಇದು ನಾನು ಜಸ್ಟ್ ಹೇಳೋದು. ದೆನ್ ಆ್ಯಕ್ಚುಲಿ ಎಮ್ ಜೆ ಪಾರ್ಟ್ ನಮಗೆ ಅಷ್ಟು ಪ್ರಾಕ್ಟೀಸ್ ಸಿಗಿರಲಿಲ್ಲ. ನಮ್ಮದು ಎಮ್ ಜೆ ಇದ್ದವರಿಗೆ ಒಂಚೂರು ಇಂಜುರಿ ಆಗಿ ನಾವು 2 days ಬ್ಯಾಕ್ ಒಬ್ಬರನ್ನು ರಿಪ್ಲೇಸ್ ಮಾಡಿದ್ದು. ಸೊ ಮೇ ಬಿ ದಟ್ಸ್ ವೈ. ಓಕೆ, ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಾ, ಆಗಲಿ, ದೇವರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ಅವ್ನು ಹೋದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನನಗೆ ಇನ್ನೊಂದು ಹೇಳಲಿಕ್ಕಿತ್ತು, ನನಗೆ ಹೊಸ ಹೀರೋಯಿನ್ ಆ್ಯಕ್ಚುಲಿ ಇಷ್ಟ ಆದರು, ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು. ಯು ಡ್ಯಾನ್ಸ್ ರಿಯಲಿ ವೆಲ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಓಕೆ, ನಿಮ್ಗೇನಾದ್ರೂ ಹೇಳಿಕ್ಕಿದೆ ಸರ್ ಸುರೇಶ್ ಸರ್? ಎನಿವೇಸ್, ನಿಮ್ದದು ಖುಷಿ ಆಯ್ತು ನನಗೆ. ಅಂದ ಅವರು ಹೇಳಬೇಕಾದ್ರೆ ನೀವು ಕೆಲವರೆಲ್ಲ ಏನು ಹೇಳ್ತಾರೆ, ಇಲ್ಲ ನಮಗೂ ಇನ್ನೂ ಬೇಕಿತ್ತು ಅಂತ. ಬಟ್ ನಿಮಗೆಲ್ಲ ಸೂಪರ್ ಆಗಿದೆ ಅಂದರೆ, ಒಂದು 2 marks ಅದರಿಂದ ಜಾಸ್ತಿ ಸಿಕ್ಕಿದ್ರೆ ಸಿಗಲಿ ಅಂತಲ್ವಾ ಅಲ್ವಾ? ಎನಿವೇಸ್, ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಒಂದು ನನಗೆ ಕನ್ಫ್ಯೂಷನ್ ಏನು ಅಂತಂದರೆ, ಡ್ಯಾನ್ಸರ್ಸ್ ಎಲ್ಲ ದೆವ್ವ ಆಗಿದೆ, ಇಲ್ಲ ದೆವ್ವ ಆದಮೇಲೆ ಡ್ಯಾನ್ಸ್ ಕಲ್ತಿದ್ದ ಅಂತ ಎಲ್ಲರು? ಅದೆರಡು ಟೈಪ್ಸ್ ಇದ್ದಾರೆ ನಮ್ಮಲ್ಲಿ, ಎಲ್ಲ ಮಿಕ್ಸ್ ಆಗಿದ್ದಾರಾ? ಓಕೆ, ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಎಷ್ಟು ಇನ್ವಾಲ್ವ್ ಆದ್ರಿ ಈ ಕಾನ್ಸೆಪ್ಟ್ಗೆ? ರೂಪೇಶ್ಗೆ ಯಾವ ಟೈಪ್ ಇದು ಬೇಕು ಅಂದರೆ, ಮೊದಲು ಡ್ಯಾನ್ಸ್ ಕಲ್ತಿರ್ಬೇಕಾ ಮತ್ತು ದೆವ್ವ ಆದಮೇಲೆ ಕಲ್ತದ್ ಬೇಕಾ? ಏನು ಪ್ರಶ್ನೆ ಇದೆ ಅಂದರೆ ಯಾವುದಕ್ಕೆ ಅದು ನೀವು ತಿಳ್ಕೋಬೇಕು. ಇಲ್ಲ, ನಾವು ನಿಮ್ಮ ಥರ ಅಲ್ಲ ಸರ್, ನಾವು ಮನುಷ್ಯರಾಗಿದ್ದಾಗ ಮಾತ್ರ ಎಲ್ಲದಕ್ಕೂ ಆಸೆ ಪಡೋವಂಥದ್ದು. ಓಕೆ, ಅದು ನಿಮಗೂ ಅರ್ಥ ಆಗಿಲ್ಲ, ನನಗೂ ಅರ್ಥ ಆಗಿಲ್ಲ ಏನು ಹೇಳಿದ್ದು. ಎನಿವೇಸ್ ಥ್ಯಾಂಕ್ ಯು. ಆ್ಯಂಡ್ ಹೇಳಿ, ಯಾರಿಗೆ ನಿಮ್ಮಲ್ಲಿ ಜಾಸ್ತಿ ಭಯ ದೆವ್ವ ಅಂತಂದರೆ, ಯಾರಿಗೆ ಜಾಸ್ತಿ ಪೋಡಿಗೆ ಕುಲ್ಲಾಗಿಲ್ಲ ಬಂದ ಬಣ್ಣಾಗ ಬೇತಕಲ್ಲ ಗೊತ್ತು ಜಂಕ್ ಪೋಡಿಗೆ ರಕ್ಷಿತಾ? ಓಕೆ, ರಕ್ಷಿತ ಕುರ್ಲೆ ಮೇರ್ ರಕ್ಷಿತಾನಾ? ಇವಾಗ ಆರಕ್ಕೆ ತೋಜನಲ್ಲಿ ಮತ್ತ ಆರ ರಮ್ಯಾನಾ? ಇರಿ ಈರೆ ಪೋಡಿಗೆ ನೆಂಜಿ ಕುಲದ ಗೆನ್ಪು ನೆಂಜರಿ ಅದೇ. ಸೊ ಇರೇ ಪೋಡಿಗೊಂಡೆ ಕುರ್ಲೆರಿಗೆ. ಸೊ ದಾಯಂಗ್ ಬಣ್ಣ ಹೆಂಗ ಆಯ್ತ ಬಗ್ಗೆ ಒಂಚೂರು ರಿಸರ್ಚ್ ಮಾಡ್ಬೇಕಂದ ಆಸೆ. ಕುಲ ಅಂತ ಬಣ್ಣ ದಾಯಂಗ ಆ ನಮ್ಮನ್ನ ಪೋಡಿಗೆರಿಗೆ ಎಂಚ ಪೋಡಿಗೆ ದಾಯಕ್ ಪೋಡಿಗೆ ಆ ಮೈಕ್ ಬಣ್ಣ ಪಾತ್ರ ಯೂಸ್ ಮಾಡ್ತಾರೆ. ಹಾಂ, ಕೇನಡ ಎಸ್ ಪೋಡಿಗೆ ಆ್ಯಪ್ ಉಂಟು ಬಣ್ಣ ದಾಯಕ್ ಪಣ ಕುಲನ್ ತೂತಾರೆ ಬಣ್ಣ ನೀರು ಅರೆ ಬಣ್ಣ ಮೂವೀಸ್ ಮಾತ್ರ ಸೂನಾಗ ರೈಟ್ ನೈಟ್ ನಿದ್ರೆ ಬರ್ತದೆ ಅದೇ ಪಣ ಓ ಟೈಪ್ ದ ಮೂವೀಸ್ ಪಣ ಅರ್ನ ಮೂವೀಸ್ ತೂತಾರೆ ನೈಟ್ ನಿದ್ರೆ ಯಾರು ಮಾಡೋದೇ
ఐ వాస్ కిడింగ్ అవే ఓకే పణ దాగి పణ ఇంకలు రాజు కర్తాబ్ జింగ్ల కలవరించే మన ఫీల్ అప్పుడు నాకు అర్థం అవుతుంది కదా ఇవాగ ఇవాగ నన్ను అవాగ కేళిరో క్వశ్చన్ ఏనాదరూ హోగిల్ల అంత అనుకోలి టీవీలి అది యారు ఇదరల ఎడిటర్ నా ఆల్ ద క్రెడిట్ గోస్ టు ప్రశాంత్ రూపేష్ ఓరు రాత్రి ఒబ్రే మల్గల్ల విత్ కోటెడ్ వర్డ్స్ అండర్లైన్ వర్డ్స్ హి వాంట్స్ ద లైట్స్ ఆన్ హి సో స్కేర్డ్ ఆఫ్ అల్ల నిమ్మకి ఇదల్ల ఎంగ దోద నేను ప్రూవ్ మార్బెక్కు ఇవాగ అల్వా అవుదా అంత ಹೌದಾ ಅಲ್ವಾ ಮನ್ಸ್ ಮೋಟ ಹೇಳ್ಬಿಡಿ ನೋಡ ಒಂದೊಂದ್ ದಿವಸ ಹೇಳೋಣ ಸೊ ಇವಾಗ ಇವಾಗ ಹೇಳಿ ಪಣ್ಣೆ ದಾಯಿಗಿರಿ ಕುಲ ಪಣ್ಣ ದಾಯಿಗೆ ಪೋಡಿಗ ಕುಲ ತೂತಾರೆ ಇರು ಕುಲ ತೂಜಿನವಾಗ ಪೋಡಿಗೆ ದೈಗೆ ಇಮ್ಯಾಜಿನೇಷನ್ ಪಣಂಜಿ ಒಟ್ಟ ಶಿರೆಗೆಂಚ ಪೋಡಿಗೆ ನಂಚರೆ ಅಲ್ಲ ಫಿಕ್ಸ್ ಮಂದ್ ಪುಡಿಯರ್ ಮರ ಹೆಂಗ್ ಪೋಡಿಗೆ ಅದು ಅರೆ ಹೆಂಗ್ ಪೋಡಿಗೆ ಏನಾರು ಬಂಡಿರಿ ರೀ ಅದೇ ಅವಾಗ ನಂಗಿಂಜ ರಾತ್ರಿ ಏರ್ಲೈಜ್ ನಿಂಜ ನಡ್ತಾ ಬಂದ್ರ ಅಪ್ಪ ಅಪ್ಪನ ಪಿರೋಡ್ ಇರ್ಲ ಒಳ್ಳೆರ ಇತ ಹಾಕುವ ತರಕ್ ಅದೇ ಅಂಜ ಮಾತ ಆಪಣದೆ ಸೈಕ್ ದಾಲ ಮರ್ದಿಜಿ ದಾಲ ಅಂತಾರ ಈಗ ಮರ್ದಿದಾದ ಮಂಡ ಲೈಟ್ ಬಾಡಿ ಅಪ್ಪಲ್ಲ ಅವೇ ಎನಿವೇಸ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಮಾತ್ರ ಇಲ್ಲ ಈ ಕುಲದ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಇಡ್ದಾತ್ರ ಮಾತ್ರ ಇಲ್ಲ ಇನ್ನು ರಾತ್ರಿ ಜಪ್ಪುನಾಗ ಕುಲದ ಓಜಿಲ್ಲ ಕಾವಾಡ್ರಿ ಕನ್ನಡ ಅಲ್ಲ ವಿಶ್ ಯು ಆಲ್ ದಿ ಬೆಸ್ಟ್ ಅಂಜನ ಕುಲದ ಕಾಸ್ಟ್ಯೂಮ್ ಇಲ್ಲರು ಸೊ ಮಾತ್ರಲ್ಲ ಒಂದು ಕುಲದ ಸ್ಟೈಲ್ ಟೇಕ್ ಎ ಬ್ರೇಕ್ ಮಂಡ ಭಾರಿ ಖುಷಿ ಆಗ ಅವೇ ರೆಡಿ ಯಾ ತ್ರೀ ಟೇಕ್ ಎ ಬ್ರೇಕ್ ಅಂತ ಕುಲ ಎಂಚ ಬನ್ನು ಟೇಕ್ ಎ ಬ್ರೇಕ್ ಅವೇ ರೆಡಿ ಓಕೆ ತ್ರೀ ಟೂ ಒನ್ ಮಾತರ್ಲ ದವಿ ಗೌ ಹಾಂ ನೀನು ಕಾಟು ಕುಲ್ಲೆ ಮಾರ ಸಿ ಹಾಂ ಜೋಶ್ ಪೊಡು ಕುಲಟ ಓಕೆ ಟೇಕ್ ಎ ಬ್ರೇಕ್ ಅಂತ ಬರ್ಲೇ ಟೇಕ್ ಎ ಬ್ರೇಕ್ ಟೇಕ್ ಎ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್ ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ ಟೂ ಪವರ್ಡ್ ಬೈ ಅಮಿತ್ ನೋನಿ ಆ್ಯಂಡ್ ನಿಪೋನ್ ಪೇಯ್ನ್ಸ್ ಡೆಫಿನೆಟ್ಲಿ ಎಲ್ಲರೂ ಹೇಳೋವಂಥದ್ದೊಂದೇ ಸಂಜೆ ಆದರೆ ಅದು ಕೂಡ ವೀಕೆಂಡಲ್ಲಿ ಸಂಜೆ ಆದರೆ ನಮ್ಮ ಟಿವಿ ನೋಡಬೇಕು ಯಾಕೆ ಅಂತಂದರೆ ಡ್ಯಾನ್ಸ್ ಜೊತೆ ಮನೋರಂಜನೆ ಸಿಗೋವಂತಹ ಒನ್ ಆ್ಯಂಡ್ ಓನ್ಲಿ ಶೋ ದಟ್ ಈಸ್ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ ಟೂ ಸೊ ಇವಾಗ ಮತ್ತೊಂದು ತಂಡ ಇನ್ನೊಂದು ಫಾರ್ಮ್ ಜೊತೆ ಅಂದರೆ ಇಲ್ಲಿ ತನಕ ಅವರು ಟ್ರೈ ಮಾಡ್ದಿರೋಂಥ ಒಂದು ಫಾರ್ಮನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಆ ತಂಡ ಇಲ್ಲಿ ತನಕ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದೆ ಆ್ಯಂಡ್ ಇವತ್ತು ಎಷ್ಟು ಕೊಡುತ್ತೆ ಯಾವ ರೇಂಜಲ್ಲಿ ಕೊಡುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಟೀಮ್ ಝೆಡ್ ಅವರು ಬರ್ತಾ ಇದ್ದಾರೆ ಫ್ರಮ್ ಕುಲಾಯ್ ಸೊ ಎರಡು ಕೈಗಳನ್ನು ಜೋಡಿಸಿ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ ಮಾ ಭವಾನಿ ಕಾ ಪುತ್ರ ಮರಾಠೋ ಕಿ ಶಾನ್ ಮಾತೃಭೂಮಿ ಪರ ಸರ್ವಸ್ವ ನೌಛಾವರ್ ಕರ್ಕೆ ಬಚಾಯೆ ಥೆ ಅಪ್ನೋ ಕೆ ಪ್ರಾಣ ಐಸೆ ವೀರ್ ಧರ್ತಿ ಪುತ್ರ ಮರಾಠಾ ಗೌರವ ಥೆ ದಕ್ಷಿಣ ಕೆ ಶೇರ್ ಶ್ರೀ 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 ಛತ್ರಪತಿ ಶಿವಾಜಿ ಮಹಾರಾಜ जब जब समझिए जाने है माहे भवानी ननन आंधियां उठे शत्रु जड़ से ही मिटे हमने बात यही मन में ठाने है माहे भवानी सब मर्द मावड़े बड़े खुददार है अब हर एक दिन स्वराज का त्योहार है अब ये शीश ना झुके तेरी लाज हम रखे तेरे चरण की शब्द मा जगदम्बे है माया भवानी नहीं है दादा स्वराज के 23 किले अब औरंगजेब के अधीन है और जिसमें कोंढाणा भी शामिल है कोंढाणा जीतना इतना आसान नहीं है एक ही शिलेदार है जो एक कामगिरी फतेह कर सकता है जय
छत्रपति शिवाजी महाराज का सच्चा शेर तानाजी। मुक्का मुमरट नाउ सुबेदार तानाजी मालुसरे। बाबा सब कह रहे हैं कि उदयवान के पास बहुत बड़ी सेना है। तू जान दे सकता है, मैं जान ले सकता हूँ। तेरी मिट्टी जज्बात से जुड़ी है और मेरी अकल पानी से। हर मराठा पागल है स्वराज का, शिवाजी राजे का, भगवे का। जिस तरह मिट्टी के हर कण में पहाड़ होता है, हर बीज में एक जंगल, हर तलवार में एक सेना, उसी तरह हर एक मराठा में छुपा है लाख मराठा। उदयभान के मरते ही पूरे किले की सुरक्षा तहस नहस हो गई। मराठों को बड़ी विजय प्राप्त हुई थी, किंतु उनकी छावनी में खुशी नहीं थी। जीत का समाचार शिवाजी महाराज को दिया गया, जो तानाजी का अभिनंदन करने तुरंत किले की ओर निकल पड़े, किंतु बड़े दुख के साथ उन्हें उस शूरवीर का मृत शरीर ही देखने को मिला, जो कि युद्ध में शहीद हो चुके थे। कोंडाणा का किला जीत लेने के बाद छत्रपति शिवाजी ने कोंडाणा किले का नाम बदलकर तानाजी की याद में सिंहगढ़ रख दिया। तानाजी मालुसरे के महापराक्रम को हम अभिवादन करते हैं। ओके जेड डांस अकादमी फ्रॉम खुलाई सो बारे में एनर्जी दिंजी नंजन जो परफॉर्मेंस आदि दिन सो परफॉर्मेंस इंजे दिन दाखल बन पेरे बट अकॉर्डिंग टू द एनर्जी सो एनर्जी वाज outstanding nikil kalkadi kadu po nikil na performance adu po sumar vishayam konja performance to jara idottu konja cinema konja illa scene to illa konja feel malder konja audience adu panpunnaada but nikil na josh nu konja kami mal panda I'll go to the judges akala comments keni bokka padarga ave so yed again ga first kishore sir thane okay akale dair aaronjuru yed onjuru etta markuru veru okay over to kishore sir in the semi final atha and yes ಧೀರಜ್ ನಿಕುಲು ಆಲ್ರೆಡಿ ಇತ್ತ ಪ್ರೊಡಕ್ಷನ್ ಡಬ್ಬನ್ನಾಗ ನಿಕುಲು ಓ ಫಾರ್ಮ್ಸ್ ಇನ್ ಮಲ್ಪ ಬಂದಿದ್ದೇನೆ ಇಂಡಿಯನ್ ಫಾರ್ಮ್ ತುಜಬಾವ್ಗ ಬಂದೆ ಪಂಡ ಐಟ್ ಈಸ್ಟರ್ನ್ ಚೂರು ಯೂಶ್ವಲಿ ಈಸ್ಟರ್ನ್ ಪೂರ ತುಜಬಾವೇ ಐಟ್ ಈಸ್ಟರ್ನ್ ಚೂರು ಪಂಡ ಹೆವಿ ಎನರ್ಜೆಟಿಕ್ ಫೀಲ್ ಬರ್ಪಿಲಕ ಪಾಶ್ಚರ್ಸ್ ಚೂರು ಆಯ್ನ ಅದು ಬ್ಯಾಂಗ್ ಆನ್ ಬರ್ಪಿಲಕ ಈಸ್ಟರ್ನ್ ಚೂರು ನಮ್ಮ ಒಂಜಿ ಇನೋವೇಟಿವ್ನೆಸ್ ಕಂಡ್ರೆ ಟ್ರೈ ಮಾಲ್ತ ಬಟ್ ಈಸ್ಟರ್ನ್ ಡೇ ಒಂಜಿ ಇನೋವೇಟಿವ್ನೆಸ್ ಕೊರ್ಕ ಬಂದೆ ಈಸ್ಟರ್ನ್ ಇಂಡಿಯನ್ಸ್ ಫಾರ್ಮ್ಸ್ ಪಂಡ ದೆರ್ ಆರ್ ಸೋ ಮೆನಿ ಫಾರ್ಮ್ಸ್ ಇಂಡಿಯನ್ ಎಂಕ್ ನೆಟ್ ನಿಕ್ಲಿನ ಒಂಜಿ ಪರ್ಫಾರ್ಮೆನ್ಸ್ ಇಡು ನಿಕುಲ್ ಸೆಮಿ ಕ್ಲಾಸಿಕಲ್ ಇತ್ತನ್ ಬಟ್ ಎಂಕ್ ಅಂಚಾವೊಂದು ಇತ್ತ ನಿಕುಲ್ ಬೀಟ್ ಮಾಲ್ತಂದು ಇತ್ತಾರ ಅವು ಹಿಪ್ ಹಾಪ್ ಮೂಮೆಂಟ್ ಪೋಂದು ಇತ್ತನ್ ಫ್ರೀ ಸ್ಟೈಲ್ ಮೂಮೆಂಟ್ ಇನ್ಸ್ ಪನ್ ಪೇರೆ ಈಗ ಓಕೆ ಎಂಕ್ ಅವು ನಿಕುಲ್ ಒಂಜಿ ಫಾರ್ಮ್ಸ್ ಎತ್ತಿ ಬೋಕ ಇಂಡಿಯನ್ ಅದು ಇಂಡಿಯನ್ ಮಸ್ತ್ ವೆರೈಟೀಸ್ ಉಂಟು ನಮಕ್ ಮಸ್ತ್ ವೆರೈಟೀಸ್ ಬಂಡ ಇತ್ತ ಎಕ್ಸಾಂಪಲ್ ಹೆಂಗೆ ಕೊರಪ ನಮಕ್ ಪಂಜಾಬಿ ಉಂಟು ನಮಕ್ ಗುಜರಾತಿ ಉಂಟು ನಮ್ಮ ದೆರ್ ಆರ್ ಸೋ ಮೆನಿ ಅವು ಏನು ಪನ್ನರ ಅಪ್ಪಜ್ ಬಟ್
ನಿಕ್ಕುಲು ಆ ಡಾನ್ಸ್ ಮಲ್ಪುನಾಗ ಎಂಕೆ ಅಂಚಾಪುಂಡು ನಿಕ್ಕುಲು ಸಾಂಗ್ ದೆತ್ತಿನ್ ಸಾಂಗ್ ಈಸ್ಟರ್ನ್ ಪೋಂದು ಇಪ್ಪುಲೆಕ್ಕ ನಿಕ್ಕುಲು ಅಂಚೆಯನ್ನು ದಾರ ಅಂದ್ ಬಟ್ ಅಂಚತ್ತಂದು ಆ್ಯಕ್ಚುಲಿ ದಾದ ಪಂಡ ಡಾನ್ಸ್ ಫಾರ್ಮ್ ಸೆಮಿ ಕ್ಲಾಸಿಕಲ್ ಯಾ ಇಂಡಿಯನ್ ಫಾರ್ಮ್ಸ್ ಮಲ್ಪರೆ ಬಂತೀನಿ ಬಟ್ ಎಂಕ್ ನೆಟ್ ನಿಕ್ಕಲ್ಲ ಕಾನ್ಸೆಪ್ಟ್ ಇಟ್ಸ್ ನೈಸ್ ಪನ ಶಿವಾಜಿ ಬಕತ್ ರಾಣಾಜಿ ನಾರ್ನ ಎಡ್ಡೆ ಒಂಜಿ ಕಾಂಬಿನೇಷನ್ ದ ಮಲ್ತಿತ್ತಾರ ಬಕ ನಿಕ್ಕಲ್ಲ ಎಲ್ ಇ ಡಿಡ್ ಪೂರ ಬ್ಯಾಕ್ ಗ್ರೌಂಡ್ ಅಲ್ತಾನೆ ಮಹಾರಾಷ್ಟ್ರದನ್ನೇ ಒಂಜಿ ಪ್ರಾಪರ್ ಆದ ನಿಕ್ಕುಲ್ ಅವ್ಲದ ಇದ್ದಿತ್ತಾರ ದಟ್ಸ್ ವೆರಿ ನೈಸ್ ಬಕ್ ಎಂಕಲ್ಪ ಒಂಚೂರು ಹಿಪ್ ಆಫ್ ದ ಫೀಲ್ ಬತ್ತನ್ ಜಿಗ್ 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 ಯುನೋ ಯು ಗಾಟ್ ಇಟ್ ರೈಟ್ ಗೊತ್ತಾಗ್ಬಿಡ್ ನಿಕ್ಲಿಗ್ ಸೊ ಓವರಲ್ ಎಡ್ಡೆ ಕ್ರೂ ಉಂಡು ಎಡ್ಡೆ ಒಂದು ಕ್ರಿಯೇಟಿವಿಟಿ ಮಲ್ದೊಲಿತ್ತಾನೆ ಖಾಲಿ ಇಂಡಿಯನ್ ಫಾರ್ಮ್ಸ್ ಇರಿ ಅವು ಒಂಜಿ ಎಂಕ್ ಬುರ್ಚಿ ಬಂದಿತ್ತಾನೆ ಆತೆ ಸೊ ಓವರಾಲ್ ಇಟ್ಸ್ ಅ ಗುಡ್ ಪರ್ಫಾರ್ಮೆನ್ಸ್ ವೆಲ್ ಟ್ರೈ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಐಲ್ ಗೋ ಟು ಸೂರಜ್ ಸರ್ ಸೊ ಎಂಜಾಂಡೆ ಕಾನ್ಸೆಪ್ಟ್ ವೈಸ್ ಡೆಫಿನೆಟ್ಲಿ ಆ ಗುಡ್ ಟ್ರೈ ಆ್ಯಂಡ್ ಇನ್ನಿ ಕಾನ್ಸೆಪ್ಟ್ ಜಾಸ್ತಿ ಇಡೀ ಸೆಮಿಫಿನಾಲೆಡ್ ಎಂಕುಲ್ ಕೊಡ್ತೀನಿ ಚಾಲೆಂಜ್ ರೌಂಡ್ ನಿಕ್ಕುಲು ಇನಿ ಮಟ ಮನ್ಪನ್ ಒಂಜು ಫಾರ್ಮ್ ಒಂದು ಹೊತ್ತೋದು ಆ ಒಂಜು ಸಿಂಗಲ್ ಫಾರ್ಮೇ ಇಡೀ ಡಾನ್ಸ್ ಮನ್ಪೋಡನ್ ಆ್ಯಂಡ್ ಮೂಲು ಎಂಕ್ಲಿಗೆ ಶೆಡ್ಯೂಲ್ಡ್ ಮೆನ್ಷನ್ ಬಂದಾಗ ನಿಕ್ಕುಲು ಇಂಡಿಯನ್ ಸೆಮಿ ಕ್ಲಾಸಿಕಲ್ ಅನ್ಪಂತಾರೆ ಸೊ ಆ್ಯಸ್ ಇಟ್ ಈಸ್ ಎ ಫಾರ್ಮ್ ಬೇಸ್ಡ್ ರೌಂಡ್ ಆಯ್ನದವರ ವಿ ಆರ್ ಲುಕಿಂಗ್ ಫಾರ್ ಪ್ಯೂರ್ಲಿ ಇಂಡಿಯನ್ ಸೆಮಿ ಕ್ಲಾಸಿಕಲ್ಸ್ ಸೊ ಎಂಕ ಆ ಫಾರ್ಮ್ ಮುಲ್ಪತ್ತು ವಿ ಆರ್ ತಿಕ್ಕಿಚ್ ಓಕೆ ನಿಕ್ಕುಲ್ ಗುಡ್ ಡಾನ್ಸಸ್ ಗುಡ್ ಬಾಡಿ ಲ್ಯಾಂಗ್ವೇಜ್ ಗುಡ್ ಎನರ್ಜಿ ಬಟ್ ಎಂಕ್ ಔತ್ ಯರ್ ತಿಕ್ಕಿಚ್ ಆ್ಯಂಡ್ ಇಂಚಿಂದೊಂದು ಕಾನ್ಸೆಪ್ಟ್ ದೆಪ್ಪುನಾಗ ಆ್ಯಸ್ ಎ ಕೊರಿಯೋಗ್ರಫರ್ ಯಾನ್ ದಾದ ಸಜೆಸ್ಟ್ ಮನ್ಪಂಡ ದ ಮೂಮೆಂಟ್ ಶುಡ್ ಬಿ ಮೋರ್ ಆಫ್ ವಾರಿಯರ್ ಟೈಪ್ ಸೊ ಒಂದೇಕ ಸೂಟಪ್ನ ಫಾರ್ಮೇ ಕಳರಿ ನಮ್ಮ ಕೇರಳದ ಕಲರಿ ಆರ್ಟ್ ಫಾರ್ಮ್ ದತ್ತೋನೆರಡ ಇಟ್ ವುಡ್ ಹವ್ ಬೀನ್ ಗಾನ್ ಮೋರ್ ಸಿಸ್ಟಮ್ಯಾಟಿಕ್ ವೇ ಅಂದ್ ಯಾನ್ ಎನ್ವೆ ದಪ್ಪಂಡ ಸೆಮಿ ಕ್ಲಾಸಿಕಲ್ ಮೋರ್ ಸೋಬರ್ ಸೂದಿಂಗ್ ಸಾಂಗ್ಗೂ ಯೂಸ್ ಆಪುನ ಅಂಚಿಂದ ಡಾನ್ಸ್ ಸೊ ಒಂದು ವಾರಿಯರ್ ಟೈಪ್ ಕಾನ್ಸೆಪ್ಟ್ ದತ್ತೋನಾಗ ಐ ಥಿಂಕ್ ಕಲರ್ ವುಡ್ ಹವ್ ಬೀನ್ ದ ಬೆಸ್ಟ್ ಒಂದು ಆ್ಯಂಡ್ ಫಾರ್ಮ್ ಬಿಡ್ದು ತೂಂಡಲ್ಲ ಎಗೇನ್ ನಿಕಲ್ಲ ವಾಟ್ ಎವರ್ ಯು ಪ್ರೆಸೆಂಟೆಡ್ ಕೋಆರ್ಡಿನೇಷನ್ ಮಸ್ತ್ ಕಡೆ ಲ್ಯಾಗ್ ಅಂಡ್ ಮಸ್ತ್ ಕ್ಲಮ್ಸಿನೆಸ್ ಇತ್ತಂಡ್ರೆ ಡಾನ್ಸಡ್ ಆ್ಯಂಡ್ ಮಸ್ತ್ ಕಡೆ ಲ್ಯಾಂಡಿಂಗ್ ಪ್ರಾಬ್ಲಮ್ಸ್ ಕೆಲ ಬೂರಿಯರ್ ಲಕ್ಕಿಯರ್ ಔಪುರ ಆ್ಯಂಡ್ ಸಿನ್ಸ್ ಇಟ್ಸ್ ಅ ಸೆಮಿಫಿನಾಲೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಸೂಪರ್ ನಿಕುಲ್ ಎಡ್ಡೆ ಡಾನ್ಸರ್ ಆಯಿನೇಟೆ ಪ್ರತಿ ಟೀಮ್ ದಕ್ಕುಲ್ ಸೆಮಿಫಿನಾಲೆ ಮಟ ಬೈದರ್ ಬಟ್ ಮುಲ್ಪಡ್ದು ನಿಕುಲ್ ಮನ್ಪುನ ಒಂಜೊಂಜೆ ಮೂಮೆಂಟ್ಲ ಇಟ್ ಈಸ್ ಕೌಂಟೆಡ್ ಸೊ ವಿಶ್ ಯು ಗುಡ್ ಲಕ್ ಆಲ್ ದ ಬೆಸ್ಟ್ ಯು ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಜನೇ ಯಾಕೆರಿಗೆ ಅದು ಅನ್ವಿತಾ ಸಾಗರ್ ಇಟ್ಸ್ ಅ ಸೆಮಿಫಿನಾಲೆ ಸೊ ನೀವು ಒಂಚೂರು ಮಿಸ್ಟೇಕ್ ಮಾಡಿದ್ರು ಇಟ್ ವಿಲ್ ನಾಟ್ ಹೆಲ್ಪ್ ಯು ಟು ಗೋ ಟು ದ ಫಿನಾಲೆ ಒಂದು ಸ್ಟೆಪ್ ಇಡುವಾಗ ನಾವು ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಇಡಬೇಕು ಬಿಕಾಸ್ ಮೀ ಬೀಯಿಂಗ್ ಆ್ಯನ್ ಒಂದು ಕಂಟೆಸ್ಟೆಂಟ್ ಆಗಿ ಬಂದೋಳು ನಾನು ಒಂದು ಡ್ಯಾನ್ ಒಂದು ಶೋಅಲ್ಲಿ ಐ ನೋ ಹೌ ಇಂಪಾರ್ಟೆಂಟ್ ಎವ್ರಿ ಸ್ಟೆಪ್ ಈಸ್ ನಾನು ಕೂಡ ಸೆಮಿಫಿನಾಲೆಯಿಂದ ಔಟಾಗಿ ಬಂದಿದ್ದೀನಲ್ವಾ ಸೊ ನಂಗೆ ಗೊತ್ತು ಆ ಫಿನಾಲೆಗೆ ಹೋಗಿಲ್ಲ ಅನ್ನೋದು ಒಂದು ಕಷ್ಟ ಆಗಿರ್ಬೋದು ಅಥವಾ ಒಂದು ಬೇಜಾರಿರ್ಬೋದಲ್ಲ ಐ ನೋ ದ್ಯಾಟ್ ನಾನು ಬೆಳಿಗ್ಗೆನೇ ಹೇಳಿದೆ ವಿ ಜಡ್ಜಸ್ ವಿಲ್ ಬಿ ಥಿಂಕಿಂಗ್ ಆಫ್ ಆಲ್ ದ ಆಸ್ಪೆಕ್ಟ್ಸ್ ಟುಡೇ ನಾವೇನೆಲ್ಲ ಕಡೆಗಣಿಸಿದ್ವು ಅಂದರೆ ಫ್ಲಾಸ್ ನಾವೆನ್ನೆಲ್ಲ ಓಕೆ ಇದನ್ನು ಹೇಳ್ತಿದ್ವಿ ಅದನ್ನು ಜಾಸ್ತಿ ಮಾರ್ಕ್ಸ್ ಮೇಲೆ ಅದನ್ನು ಇದು ಮಾಡ್ತಾ ಇರಲಿಲ್ಲ ಹೋದ ಎಪಿಸೋಡ್ಸಲ್ಲೆಲ್ಲ ಬಟ್ ಈ ಎಪಿಸೋಡಲ್ಲಿ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ ಬೆಳಿಗ್ಗೆಯಿಂದ ಏನಾಗ್ತಾ ಇದೆ ಅಂತಂದರೆ ಯು ಗೈಸ್ ಹ್ಯಾವ್ ಟೇಕನ್ ಇಟ್ ಲೈಕ್ ಓಕೆ ಸೆಮಿಫಿನಾಲೆ ನಾವು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ನಾ ಎಲ್ರಿಗೂ ಹೇಳ್ತಾ ಇರೋದು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲೂ ಚೆನ್ನಾಗಿ ಆಗೋಗುತ್ತೆ ಹೋಗ್ಬಿಡ್ತೀವಿ ನೋ ದಿಸ್ ಈಸ್ ಗೆಟಿಂಗ್ ಟಫ್ ಆ್ಯಂಡ್ ನಮಗೂ ಕೂಡ ಕಷ್ಟ ಆಗ್ತದೆ ಇಲ್ಲಿ ಜಡ್ಜ್ ಮಾಡಲಿಕ್ಕೆ ನೀವು ಇಲ್ಲಿ ಕೊಟ್ಟಿರೋದು ಇಂಡಿಯನ್ ಸೆಮಿ ಕ್ಲಾಸಿಕಲ್ ಅಂತ ಹೇಳಿ ಇಬ್ಬರೂ ಹೇಳಿದರು ಯು ಹ್ಯಾವ್ ಲಾಡ್ ಆಫ್ ಫಾರ್ಮ್ಸ್ ಇನ್ ಕರ್ನಾಟಕ ಓನ್ಲಿ ಅಥವಾ ನಮ್ಮ ಒಳಗಡೆನೇ ತುಂಬ ಫಾರ್ಮ್ಸ್ ಇದೆ ಸರ್ ಹೇಳ್ದಂಗೆ ಕೇರಳದಾಗಿರ್ಬೋದು ನಮ್ಮ ಮಂಗಳೂರಲ್ಲೇ ತುಂಬ ಫಾರ್ಮ್ಸ್ ಇದೆ ಯಕ್ಷಗಾನ ಭರತನಾಟ್ಯ ನೀವು ಯಕ್ಷಗಾನ ಮಾಡಿರಲಿಲ್ಲ ನೀವು ಮಾಡ್ಬೋದಿತ್ತು ಭರತನಾಟ್ಯ ಇದೆ ಕರ್ನಾಟಕದಾಗಿರ್ಬೋದು ಅಥವಾ ಇವ್ರು ಹೇಳ್ದಂಗೆ ಗುಜರಾತಿ ಇದೆ ಪಂಜಾಬಿ ಇದೆ ಗರ್ಭಾ ಅದು ಇದು ಕೋಲಾಟ ನಮ್ದು ಕರ್ನಾಟಕದ ಅದೂ ಇತ್ತು ದರ್ ಆರ್ ಲಾಡ್ ಆಫ್ ಫಾರ್ಮ್ಸ್ ಐ ಡೋಂಟ್ ನೋ ವೈ ನಿಮ್ಮ ತನ ನಾವು ಬಿಟ್ಟುಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದ್ದು ಬಟ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನಿಮ್ಮ ತನನ ಉಳಿಸ್ಕೊಂಬಿಟ್ಟು ಆ ಫಾರ್ಮ್ನಲ್ಲಿ ಎಲ್ಲಾದರೂ ತೊಗೊಂಬರ್ತಾ ಇದ್ದೀರಾ ನಮಗದು ಆ್ಯಕ್ಚುಲಿ ಬೇಡ ಒಂದೇ ಫಾರ್ಮ್ ಮಾಡಿ 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 ಫಿನಾಲೆವರೆಗೂ ಹೋಗಿ ಇಟ್ಸ್ ನಾಟ್ ಡ್ಯಾನ್ಸ್ ಡ್ಯಾನ್ಸ್ನ ಕಂಪ್ಲೀಟಾಗಿ ಪ್ರತಿಯೊಂದು ಗೊತ್ತಿರಬೇಕು ಅಂತ ನಾವು ಈ ಸೆಮಿಫಿನಾಲೆಯಲ್ಲಿ ವಿ ಗಾಟ್ ದಿಸ್ ರೌಂಡ್ ಏನಾದರೂ ನಿಮಗೆ ಗೊತ್ತಿಲ್ಲದಿರೋ ಟ್ರೈ ಮಾಡಿ ಅಂತ ಹೇಳಿ ಆ್ಯಸ್ ಅ ಕಾನ್ಸೆಪ್ಟ್ ವೈಸ್ ಅಥವಾ ನಿಮ್ಮ ಡ್ಯಾನ್ಸಿಂಗ್ ವೈಸ್ ವೆರಿ ನೈಸ್ ಬಟ್ ನಮಗೆ ನಾನು ಲಾಸ್ಟ್ ಟೈಮೇ ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ವಿ ಹ್ಯಾವ್ ಸೀನ್ ಯು ಬೆಳ್ಕೊಂಡು ಬಂದಿರೋ ರೀತಿ ನೋಡಿದ್ದೀವಿ ಸೊ ಅದಕ್ಕೋಸ್ಕರ ಮೇ ಬಿ
ಅಗೇನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾನು ಇನ್ನಿನ ಸಮಯದ ನೋಡ್ತಿದ್ದಂಗೆ ಓಕೆ ನೀವೇನೋ ಬೇರೆ ತೊಗೊಂಬರ್ತೀರಾ ಅಂತ ಅಂದ್ಕೊಂಡಿದ್ವಿ ಬಟ್ ಅಗೇನ್ ಅದೇ ಫಾರ್ಮ್ ನೋಡ್ತಿದ್ದಂಗೆ ಹಿಪ್ಹಾಪ್ ಅಥವಾ ಇಂಡಿಯನ್ ಸಮಯಲ್ಲಿ ಹಿಪ್ಹಾಪ್ ಬಂದ ಕೂಡಲೇ ಲೈಕ್ ಓಕೆ ಎಲ್ಲಿಂದ ಬಂತು ಅಂತ ಹೇಳಿ ಆ ಥರ ಫೀಲ್ ಆಯಿತು. ಸಾಂಗ್ ವಾಸ್ ನೈಸ್, ಸೆಲೆಕ್ಷನ್ ವಾಸ್ ನೈಸ್, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಬಟ್ ಈ ರೌಂಡ್ಗೆ ಇಟ್ ವಾಸ್ ನಾಟ್ ಸೂಕ್ತ ಅಷ್ಟು ಅಲ್ಲ ಅಂತ ಅನ್ನಿಸ್ತು. ಬಟ್ ಎನಿ ವಿಚ್ ವೇಸ್ ಫಿನಾಲೆಗೆ ಸೆಲೆಕ್ಟ್ ಆದರೆ ಗಿವ್ ಯುವರ್ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಸ್, ಕೋಆರ್ಡಿನೇಷನ್ ತುಂಬ ಮಿಸ್ ಆಯಿತು ಧೀರಜ್ ಇವತ್ತು, ಪ್ಲೀಸ್ ಸೀ ಥ್ರೂ ಇಟ್. ಆ್ಯಂಡ್ ಸರ್ ಹೇಳ್ದಂಗೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರಬೇಕಂದ್ರೆ ನೀವು ಪವರ್ ಹಾಕ್ತಾ ಇರಬೇಕು ಆ ಪರ್ಫಾರ್ಮೆನ್ಸ್ಗೆ, ಪ್ರತಿಯೊಬ್ಬರದ್ರೂ ಆ ಪವರ್ ಇರಬೇಕು. ಎವ್ರಿಬಡಿ ವೇರ್ ಲೈಕ್ ಸೋ ಸೈಲೆಂಟ್ ಆ್ಯಂಡ್ ಏನು ಗೊತ್ತಾ, ಬರೀ ಹೀರೋ ಹೀರೋಯಿನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಗ್ರೂಪ್ ಡ್ಯಾನ್ಸಲ್ಲಿ, ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಆಗ್ತಾರೆ. ಪ್ರತಿಯೊಬ್ಬರೂ ಆ ಪವರ್ ಕೊಟ್ಟರೆ ಮಾತ್ರ ಇಟ್ ವಿಲ್ ಬಿ ಆ್ಯನ್ ಪವರ್ಫುಲ್ ಪರ್ಫಾರ್ಮೆನ್ಸ್. ಸೊ ಐ ಗೆಸ್ ಎವ್ರಿಬಡಿ ಹ್ಯಾಸ್ ಟು ಪುಟ್ ದಟ್ ಪವರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ 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 ಮಚ್. ಆ್ಯಂಡ್ ಡೆಫಿನೆಟ್ಲಿ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಶಿ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ ಸಾಗರ್ ಅವರೇ. ಆ್ಯಂಡ್ ಡೆಫಿನೆಟ್ಲಿ ಟೆನ್ಷನ್ ಜಾಸ್ತಿ ಮಾಡ್ಕೋಬೇಕಾಗಿಲ್ಲ, ಬಿಕಾಸ್ ಈ ಸೆಮಿಫಿನಾಲೆ ಶುರು ಆದ ನಂತರ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಬಗ್ಗೆ ಲೆಕ್ಚರ್ ಆಗ್ತಾನೇ ಇದೆ. ಬಟ್ ಇವಾಗ ಏನಿರೋದು ಅಂತಂದರೆ ಇಲ್ಲಿ ತನಕ ಬಂದಿರೋದ್ರಲ್ಲಿ ಯಾರು ಜಾಸ್ತಿ ಮಿಸ್ಟೇಕ್ ಮಾಡಿದ್ದಾರೆ ಅಂತ. ಎಲ್ಲರೂ ಮಿಸ್ಟೇಕ್ ಮಾಡಿದರೆ ಬಟ್ ಯಾರು ಜಾಸ್ತಿ ಮಾಡಿದ್ದಾರೆ ಅಂತ. ಸೊ ಸ್ವಲ್ಪ ನಗಬೋದು ನೀವು. ಸೊ ಸೆಮಿಫಿನಾಲೆ ಅಂತಂದರೆ ಇಲ್ಲಿ ಮಿಸ್ಟೇಕ್ಸ್ ಅಷ್ಟೇ ಕಾಣೋದು. ಸೊ ನೀವೆಷ್ಟು ಚೆನ್ನಾಗಿ ಮಾಡಿದರೆ ದಟ್ ಇಸ್ ಸೆಕೆಂಡ್ರಿ. ಸೊ ಕಡಿಮೆ ಮಿಸ್ಟೇಕ್ ಮಾಡಿದವರು ಮುಂದೆ ಹೋಗ್ತಾರಷ್ಟೇ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಒಂದು ವೇಳೆ ನೀವು ಗ್ರ್ಯಾಂಡ್ ಫಿನಾಲೆಗೆ ಬಂದರೆ, ಸೊ ಇದಕ್ಕೆಲ್ಲ ಬಡ್ಡಿ ಅಸಲು ಸೇರಿಸಿ ಏನು ಪರ್ಫಾರ್ಮೆನ್ಸ್ ಕೊಡ್ತೀರಾ ನೀವು? ನಾವು ಮಾಡಿ ತೋರಿಸ್ತೀವಿ ಅಲ್ವಾ, ಜಾಸ್ತಿ ಮಾತಾಡೋದು ಬೇಡ, ಅದು ನಮ್ಮ ಕೆಲಸ ಏನಿದ್ರು ಅಲ್ವಾ. ಓಕೆ, ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ಎನರ್ಜಿ ಅಂತೂ ಸಕ್ಕತ್ತಾಗಿತ್ತು. ಆ ಎನರ್ಜಿ ಹಾಗೆ ಫೈನಲ್ಗೆ ಬಂದರೆ ಅಲ್ಲೂ ಕಾಣಲಿ ಅಂತ ಆಶಿಸ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಓಕೆ, ಇದರೊಂದಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ. ಡೆಫಿನೆಟ್ಲಿ ಇನ್ನಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಮನಸ್ಸಾಗುತ್ತೆ, ಬಟ್ ಸ್ವಲ್ಪ ಕಾಯಲೇಬೇಕಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಮಾರ್ಜಿನ್ ಆಫ್ ಎರರ್ ಅನ್ನೋವಂಥದ್ದು ಇಟ್ ಈಸ್ ವೆರಿ 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 ಲೆಸ್. ಯಾಕೆಂತಂದರೆ ಸ್ವಲ್ಪನೂ ತಪ್ಪುಗಳಾದರೆ ಅದನ್ನು ಹುಡುಕಿ ಹೆಕ್ಕಿ ಅದರ ಬಗ್ಗೆ ಮಾತಾಡ್ತಾರೆ. ಯಾಕೆ ಅಂತಂದರೆ ದಿಸ್ ಈಸ್ ಸೆಮಿಫಿನಾಲೆ. ಸೊ ಇಲ್ಲಿ ಎಷ್ಟು ಕಡಿಮೆ ತಪ್ಪುಗಳನ್ನು ಮಾಡ್ತಾರೆ ಅವರಷ್ಟೇ ಮುಂದೆ ಹೋಗೋದಕ್ಕೆ ಸಾಧ್ಯ. ಆ್ಯಂಡ್ ಡೆಫಿನೆಟ್ಲಿ ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಆ್ಯಂಡ್ ಈ ಒಂದು ರೌಂಡಿನ ಸ್ಪೆಷಾಲಿಟಿ ನಿಮಗೆ ಗೊತ್ತಿದೆ, ಅವರು ಇಲ್ಲಿ ತನಕ ಮಾಡಿರುವಂತಹ ಫಾರ್ಮನ್ನು ಇಲ್ಲಿ ರಿಪೀಟ್ ಮಾಡುವ ಹಾಗಿಲ್ಲ. ಸೊ ಕ್ರಿಕೆಟಲ್ಲಿ ಬ್ಯಾಟ್ಸ್ಮನ್ಗೆ ಫಾರ್ಮ್ ಎಷ್ಟು ಮುಖ್ಯನೋ ಇಲ್ಲಿ ಯೂಸ್ ಮಾಡುವಂತಹ ಫಾರ್ಮ್ ಕೂಡ ಅಷ್ಟೇ ಮುಖ್ಯ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. This program is brought to you by Yamuna Asha City Premium Gated Community, powered by Amrit Noni Aarogya Bharavase, Nippon Paint, co-sponsored by Biru Air Kudla, Sun Premium Refined Sunflower Oil, Santosh 2-star Boiled Rice Bhadravati, Shashi Soap, Shashi Dalli Kodaya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark Beauty Soap, Calci Bright Toothpaste and Toothbrush, Manasa Water Park, Pilikula, McCoy, A Promise of Happiness, Hoysala, A Luxury Eco Resort, Hasan, Supportive Partner, Dance Star Studio, Adyar, Mangalore.